ತಾವೆಲ್ಲರೂ ಕೂಡ ಬಹಳ ಕಾತುರದಿಂದ ಕಾಯ್ತಾ ಇರತಕ್ಕಂತಹ ತಿರುಗುಬಾಣ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಾನು ಕಾರ್ತಿಕ್ ಚಿಕ್ಕುಂದರ್. ಇವತ್ತಿನ ತಿರುಗುಬಾಣದ ಅತಿಥಿ ಕರ್ನಾಟಕ ಕಾರ್ಮಿಕ ವೇದಿಕೆಯ ಉಡುಪಿಯ ಅಧ್ಯಕ್ಷರಾಗಿರ್ತಕ್ಕಂತಹ ರವಿಶೆಟ್ಟಿ ಅವರು. ಡೀಲ್ ರವಿ ಅವರೇ, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಅಲ್ಲ, ಈಗ ಪ್ರಥಮವಾಗಿ ಈಗ ಹೇಳ್ತಾ ಇದ್ದಾರೆ ಡೀಲ್ ರವಿ ಅಂದ್ರೆ ಯಾರು ಗೊತ್ತಿಲ್ಲ. ಇವತ್ತು ರವಿ ಶೆಟ್ಟಿ ಅಥವಾ ಕಾರ್ಮಿಕ ವೇದಿಕೆ ರವಿ ಅಂತ ಏನು ತಮಗೆ ಹೆಸರಿದೆ, ಇದೇ ರೀತಿಯಲ್ಲಿ ಡೀಲ್ ರವಿ ಅನ್ನೋದು ಕೂಡ ತಮ್ಮದೇ ಒಂದು ಹೆಸರು ಅಂತ ನಾನು ಕೇಳಿದ್ದೆ. ಇಲ್ಲ, ಯಾರೋ ಒಬ್ಬರು ಹೇಳಿರೋ ವ್ಯಕ್ತಿ ಅಥವಾ ಯಾವ್ದೋ ಒಂದು ವಿಷಯದಲ್ಲಿ ಬಂದಿರೋ ಹೆಸರು ಇರ್ಬೋದು. ಯಾಕಂದ್ರೆ ಅದನ್ನ ನಾನು ಒಬ್ಬರು ಹೇಳಿದ್ರೆ ಸುಮ್ಮನೆ ಅವ್ರು ಹೇಳಿ ಮುಗಿಸ್ತಾ ಇದ್ರು ರವಿ ಶೆಟ್ಟಿ ಅವರೇ. ಇಡೀ ಡೀಲ್ ರವಿ ಅಂತ ಇಷ್ಟರ ಮಟ್ಟಿಗೆ ಪ್ರಚಾರ ಆಗ್ಬೇಕಾದ್ರೆ ರವಿ ಶೆಟ್ಟಿ ಅವರು ಅಲ್ಲಿಯವರೆಗೆ ಡೀಲ್ ಮಾಡಿದ್ದಾರೆ ಅಂತ ಅರ್ಥ? ಇಲ್ಲ, ಸಾಧ್ಯನೇ ಇಲ್ಲ. ಅದು ಹೇಳೋರು, ಸುಳ್ಳು ಹೇಳೋರು, ಸುಳ್ಳು ಇದು ಮಾಡೋರ್ದು ಅವರು ಒಂದು ಪಂಗಡ, ಅದು ಹೇಳ್ತಾನೆ ಇರ್ತದೆ ಯಾವಾಗಲೂ. ಅದರಲ್ಲಿ ಯಾವುದೇ ರೀತಿಯ ಸತ್ಯಾಂಶ ಇಲ್ಲ. ಎಸ್, ಖಂಡಿತ ಅದ್ರ ಬಗ್ಗೆ ಮುಂದೆ ಚರ್ಚಿಸೋಣ. ಸೊ ತಮ್ಮ ಸಿದ್ಧಾಂತಗಳೇನು ಮತ್ತು ಕಾರ್ಮಿಕ ವೇದಿಕೆ ಕುರಿತಾಗಿ ತಾವೇನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಮೊದಲಿಗೆ? ಕರ್ನಾಟಕ ಕಾರ್ಮಿಕರ ವೇದಿಕೆ ಅನ್ನೋದು ಒಂದು ಕಾರ್ಮಿಕರ ಒಂದು ಹಿತರಕ್ಷಣೆಗಾಗಿ, ಕಾರ್ಮಿಕರ ಒಂದು ಸಮಸ್ಯೆಯ ಒಂದು ಸ್ವಲ್ಪ ಮಟ್ಟಿಗಾದರೂ ತಗ್ಗಿಸಬೇಕು ಅನ್ನೋ ಉದ್ದೇಶಕ್ಕಾಗಿ ನಮ್ಮ ಎಚ್ ಪಿ ನಾಗೇಶ್ ಅವರು ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಹುಟ್ಕೋತು. ಹಾಗೆ ಉಡುಪಿ ಜಿಲ್ಲೆಯಲ್ಲಿ ಈಗಿನ ಒಂದು 3 ವರ್ಷದ ಹಿಂದೆ ನನ್ನನ್ನು ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದರು. ಅದೇ ಪ್ರಕಾರವಾಗಿ ನಾನು ಅಷ್ಟೇ, ಇಲ್ಲಿ ಕಾರ್ಮಿಕರಿಗೆ ಸಮಸ್ಯೆ ಆದಾಗ ತಕ್ಕ ಮಟ್ಟಿಗೆ ನಾನು ನನ್ನ ಬಿಡುವಿನ ಸಮಯದಲ್ಲಿ ಅವರಿಗೆ ಸ್ಪಂದಿಸುವಂಥ ಒಂದು ಕಾರ್ಯ ನಾನು ಮಾಡ್ತಾ ಇದ್ದೀನಿ. ಅವರಿಗೆ ಯಾವುದೇ ರೀತಿಯ ಒಂದು ವೇತನ ತಾರತಮ್ಯದಲ್ಲಾಗಿರಲಿ, ಅಥವಾ ವೇತನ ನೀಡದೇ ಇರುವಂಥದ್ದಾಗಲಿ, ಅಥವಾ ಮಾಲೀಕರಿಂದ ಆಗುವ ದಬ್ಬಳಿಕೆಯಿಂದಾಗಲಿ, ಅಥವಾ ಅವರ ಒಂದು ಗುಡಿಸಿಲುಗಳಲ್ಲಿ ಆಗಿರೋ ಸಮಸ್ಯೆಗಳಾಗಲಿ, ಅಥವಾ ಅವರ ಏರಿಯಾದಲ್ಲಿ ಅವರಿಗಾಗುವಂಥ ಸಮಸ್ಯೆಗಳಿಗೆ ನಾವು ಒಂದು ಸ್ಪಂದಿಸುವಂಥ ಒಂದು ಕೆಲಸ ಮಾಡ್ತಾ ಇದ್ದೇವೆ. ಕಾರ್ಮಿಕರನ್ನ ಇಟ್ಟುಕೊಂಡು ತನ್ನ ಹಿಂದೆ ಇಷ್ಟು ಜನರಿದ್ದಾರೆ ಅಂತ ತೋರಿಸಿಕೊಂಡು ಡೀಲ್ ಮಾಡೋದು ಕೂಡ ಅದೇ ಲಿಸ್ಟಲ್ಲಿ ಬರ್ತದೆ? ಇಲ್ಲ, ಇದು ಶುದ್ಧ ಸುಳ್ಳು. ಇದು ಹೇಗೆ ಅಂತ ಹೇಳಿದರೆ, ನಮ್ಮ ಮೇಲೆ ಆರೋಪ ಮಾಡೋರು ಅಂದರೆ ನಮ್ಮ ಏಳಿಗೆಯನ್ನು ಸಹಿಸಕ್ಕೆ ಆಗದೇ ಇದ್ದಂಥವ್ರು ಮಾಡಿರುವಂಥ ಒಂದು ಹೀನಾಯ ಕೃತ್ಯ. ಕಾರ್ಮಿಕ ವೇದಿಕೆಯ ರವಿಶೆಟ್ಟಿ ಅವರು ಹಿಂದೊಮ್ಮೆ ಕಾರ್ಮಿಕರಿಗೆ ಹಲ್ಲೆಯನ್ನು ನಡೆಸಿದ್ರು ಅನ್ನುವಂಥ ವಿಚಾರ ಜಗಜ್ಜಾಹಿರವಾಗಿದೆ. ಹೌದು, ಇದು ನೀವು ಕಾರ್ಮಿಕರಿಗೆ ಹಲ್ಲೆಯನ್ನು ನಡೆಸಿದವರು, ಈಗ ಕಾರ್ಮಿಕರನ್ನು ಅದು ಯಾವ ರೀತಿ ನೀವು ಉದ್ಧಾರ ಮಾಡ್ತೀರಾ ಅಂತ ಗೊತ್ತಾಗ್ತಾ ಇಲ್ಲ. ಅಲ್ಲ ಅಲ್ಲ ಅಲ್ಲ, ನೋಡಿ ಸರ್, ಇದು ಒಂದು ಒಂದು ಪಂಗಡ ಒಂದಂದರೆ ಕೆಲವೊಂದೆರಡು ಇಲ್ಲಿ ಸಂಘಟನೆಯನ್ನು ಹಾಳು ಮಾಡುವಂಥ ಅದೇ ಕೃತ್ಯದಲ್ಲಿರುವಂತಹ ಕೆಲವರು ಒಂದು 2-3 ಜನ ಇದ್ದಾರೆ. ಅವರು ಇದು ರವಿಶೆಟ್ಟಿಗೆ ಮಾತ್ರ ಅಲ್ಲ, ಎಲ್ಲರಿಗೂ ತಾಗಿದ್ದಾರೆ. ಹಾಗೆ ಇದು ತಾಗುವಂಥದ್ದೇ, ಯಾಕೆಂದರೆ ನೀವು ಅದರಲ್ಲಿ ಗಮನಿಸಬೇಕಾಗಿದ್ದು, ಅವತ್ತಿನ ದಿವಸ ನನ್ನ ಮೇಲೆ ಕಂಪ್ಲೇಂಟ್ ಮಾಡಿದರು ಕಾರ್ಮಿಕನ ಮೇಲೆ ಹಲ್ಲೆ ಅಂತೇಳಿ. ನಿಜವಾಗೂ ಹೇಳಬೇಕಂತ ಹೇಳಿದರೆ ನನ್ನನ್ನು ಅವರು ಫ್ರೀ ಪ್ಲ್ಯಾಂಡ್ ಆಗಿ ನನ್ನನ್ನು ಸಿಕ್ಕಾಕ್ಬೇಕಂತ ಮಾಡಿದ್ದು. ನಮ್ಮಲ್ಲಿ ಸಿ ಸಿ ಕ್ಯಾಮ್ರಾ ಇತ್ತು. ಆ ವ್ಯಕ್ತಿಗೆ ಯಾರು ಹೊಡೆದರು ಅಂತ ಹೇಳ್ಬಿಟ್ಟು ಕಂಪ್ಲೇಂಟ್ ಮಾಡಿದ್ರು, ದೂರು ನೀಡಿದ್ರು, ಆ ವ್ಯಕ್ತಿಗೆ ರವಿಶೆಟ್ಟಿ ಯಾರು ಅನ್ನೋದೇ ಗೊತ್ತಿಲ್ಲ. ಯಾಕಂದ್ರೆ ಪೊಲೀಸ್ ಇಲಾಖೆಯಲ್ಲಿ ನಾವು ಇದು ಮಾಡುವ ಸಮಯದಲ್ಲಿ ರವಿಶೆಟ್ಟಿ ಯಾರು ಕೇಳಿದರೆ ನಾನಲ್ಲೇ ಇದ್ದೀನಿ, ಇಲ್ಲ ಅವರು ಅಲ್ಲಿದ್ದಾರೆ ಅಂತ ಹೇಳ್ತಾ ಇದ್ದಾನೆ ಪಾರ್ಟಿ. ಅದು ಬಿ ರಿಪೋರ್ಟ್ ಆಯಿತು, ಯಾಕೆಂದರೆ ಅದರಲ್ಲಿ ನಿಜಾಂಶ ಇಲ್ಲದ ಕಾರಣ ಅದು ಬಿ ರಿಪೋರ್ಟ್ ಆಯಿತು. ನನ್ನನ್ನು ಇದು ಭಾಳಷ್ಟು ಸಲ ಕಾಲೆಳೆದಿದ್ದಾರೆ, ಅದರಲ್ಲಿ ಇದು ಒಂದು ಭಾಗ. ಪ್ರಥಮ ಆದದ್ದು ಅಥವಾ ಮಾಡಿಸಿದ್ದು ಸಾಧ್ಯನೇ ಇಲ್ಲ, ಯಾಕೆಂದ್ರೆ ಈ ಅಪವಾದ ಬರಬಾರ್ದು ಅನ್ನೋ ಉದ್ದೇಶಕ್ಕೆ ನಾವು ಸ್ಟೇಷನ್ ಕಡೆಗೆ ಹೋಗುದೇ ಇಲ್ಲ. ಯಾವುದೇ ಕಾರಣಕ್ಕೂ ಅವ್ರ ಜೊತೆ ನಾವು ಕಾಂಟ್ಯಾಕ್ಟ್ ಆಗಿದೆ, ಸ್ಟೇಷನ್ ಕಡೆ ಹೋಗದೆ ಇದನ್ನೆಲ್ಲ ಮಾಡಿಸ್ತೀರಾ? ಇಲ್ಲ ಇಲ್ಲ ಸರ್, ಇದು ನೀವು ಹೇಳ್ತಾ ಇರೋದು. ಬಟ್ ನಾವು ಯಾವುದೇ ರೀತಿಯ ಇಂಥ ಒಂದು ಕೃತ್ಯಗಳು, ಯಾಕಂದ್ರೆ ಸಿ ಸಿ ಕ್ಯಾಮ್ರಾದಲ್ಲಿದೆ, ಸಿ ಸಿ ಕ್ಯಾಮ್ರದ ಫುಟೇಜ್ಗಳು ಅವ್ರಿಗೆ ಕೊಟ್ಟಿದ್ದೇವೆ. ಯಾಕಂದರೆ ನಮ್ಮ ಆಫೀಸ್ನಲ್ಲಿ ಈ ಥರ ಎಲ್ಲ ನಡೀಬೋದು, ಯಾಕಂದರೆ ನಮ್ಮನ್ನು ಎಷ್ಟರ ಮಟ್ಟಿಗೆ ಜರಿಯೋಕ್ಕಾಗ್ತದೆ ಅದು ಜನ ಕಾಲೆಳೆದು ನೋಡ್ತಾ ಇದ್ದಾರೆ. ಯಾಕಂದರೆ 2 ವರ್ಷದಲ್ಲಿ ಒಂದು ಉತ್ತಮವಾದ ಒಂದು ಹೆಸರು ತಗೊಂಡಿದ್ದೇನೆ. ಅದನ್ನು ಕೆಡಿಸ್ಲಿಕ್ಕೆ ಇವನು ಮುಂದೆ ಹೋಗಿ ನಮಗೆ ಇವತ್ತಲ್ಲ ನಾಳೆ ತೊಂದರೆ ಆಗ್ಬೋದೋ ಏನೋ ಅಂತ ತಿಳ್ಕೊಂಡು ಮಾಡಿರೋ ಕೆಲಸಕ್ಕೆ ಅದಕ್ಕೆ ನಾನು ಜವಾಬ್ದಾರನಲ್ಲ. ಎಸ್, ನಿಮ್ಮ ಕೆಲವು ಡೀಲ್ಗಳ ಬಗ್ಗೆ ಮಾತಾಡ್ಲಿಕ್ಕೆ ಇಷ್ಟಪಡ್ತೇನೆ. ಹೇಳಿ ಸರ್. ನೀವು ಒಪ್ತೀರೋ ಇಲ್ವೋ ಗೊತ್ತಿಲ್ಲ. ಒಪ್ಪೋದಿಲ್ಲ ಡೀಲ್ ಅನ್ನೋ ವಿಷಯಕ್ಕೆ ನಾನು ಒಪ್ಪುದೇ ಇಲ್ಲ. ಯಾರು ಕೂಡ ಒಪ್ಪುದಿಲ್ಲ ನಾವು ಡೀಲ್ ಮಾಡಿದ್ದೇವೆ ಅಂತ. ಹಾಗಲ್ಲ, ಹಾಗೆ ರವಿ ಶೆಟ್ಟಿ ಅವರು ಕೂಡ ನಾನು ಡೀಲ್ ಮಾಡಿದ್ದೇನೆ ಅಂತ ಯಾರು ಕೂಡ. ಹಾಗಲ್ಲ ಹಾಗಲ್ಲ ಕಾರ್ತಿಕ್ ಅವರೇ, ನನ್ನತ್ರ ನಾನು ಆ ವಿಷಯದಲ್ಲಿ ಡೀಲ್ ವಿಷಯದಲ್ಲಿ ಮಾತಾಡಬೇಕಂದ್ರೆ ಸಂಪೂರ್ಣ ದಾಖಲಾತಿ ಇಟ್ಟು ಮಾತಾಡಬೇಕು. ವಿತೌಟ್ ದಾಖಲಾತಿಯಲ್ಲಿ ಮಾತಾಡ್ಲಿಕ್ಕಿಲ್ಲ, ಯಾಕಂದ್ರೆ ನಾನು ಕ್ಲೀನ್ ಚಿಟ್ ಇದ್ದೇನೆ. ನನಗೆ ಯಾವುದೂ ಇದಿಲ್ಲ. ವಿತ್ ಪ್ರೂಫ್? ಹಾಂ, ಬೇಕಾದರೆ ಕಾರ್ಯಕ್ರಮ ಮುಗಿದ ಮೇಲೆ ಬೇಕಾದರೂ ನಾನು ನಿಮಗೆ ಪ್ರೂಫ್ಗಳನ್ನ ನೀಡಲಿಕ್ಕೆ ತಯಾರು. ಖಂಡಿತವಾಗಿಯೂ. ಪರ್ಕಳದಲ್ಲಿ ಒಂದು ಕೊಲೆ ಆಯಿತು. ಪರ್ಕಳದಲ್ಲಿ ಕೊಲೆ ಆದಂತಹ ಸಂದರ್ಭದಲ್ಲಿ ಆ ಕೊಲೆಯ ಆರೋಪಿ ಓರ್ವ, ಆರೋಪಿಗಳಲ್ಲಿ ಓರ್ವ ನಿಮಗೆ ಆತ್ಮೀಯನು ಅನ್ನುವ ಕಾರಣಕ್ಕೆ ಸಾಯಿರಾ ಬಾನು ಅವರಲ್ಲಿ 30 ಲಕ್ಷವನ್ನು ನೀವು ಡಿಮ್ಯಾಂಡ್ ಮಾಡ್ತೀರಾ, ಅವರು 15 ಲಕ್ಷವನ್ನು ನೀಡ್ತಾರೆ. ಆ 15 ಲಕ್ಷವಾದ 5 ಲಕ್ಷಗಳ ಚೆಕ್ಗಳನ್ನು ನೀವು ನಿಮ್ಮ ಅಕೌಂಟ್ ಲೆಡ್ಜರ್ ಬುಕ್ಕಲ್ಲಿ ಕೂಡ ನಮೂದಿಸ್ತೀರಾ. ಅದಾದ ಬಳಿಕ ಆತನನ್ನು ಬಿಡಿಸ್ಕೊಂಡು ಬರುವಂಥ ಪ್ರಯತ್ನವನ್ನು ತಾವು ಮಾಡ್ತೀರಾ ಸರ್? ಈಗ ಈ ಮಾತಿನ ಬಗ್ಗೆ ನಾನು ಸವಿಸ್ತರವಾಗಿ ಹೇಳಲೇಬೇಕು, ಯಾಕಂದರೆ ನನಗೆ ನೀವು ನನ್ನ ಮೇಲೆ ಆರೋಪ ಮಾಡ್ತಾ ಇದ್ದೀರ ಅನ್ನೋದಕ್ಕಿಂತ ಮೇನಾಗಿ ನನಗೊಂದು ಒಳ್ಳೆ ವೇದಿಕೆ ಸಿಕ್ಕಿದೆ ಅಂತ ಅಂದ್ಕೋತೀನಿ. ಈ ಸಮಯದಲ್ಲಿ ಆ ವ್ಯಕ್ತಿ ಗೊತ್ತಿರುವಂಥ ವ್ಯಕ್ತಿಯೇ, ಹೇಗೆ
ನಮ್ಮ ವೇದಿಕೆಯ ಒಬ್ಬ ಸದಸ್ಯ ಕೂಡ ಹೋದವರು. ಅವರು ನಿಮ್ಮ ವೇದಿಕೆ ಸದಸ್ಯರಂದ್ರೆ ಕೂಡಲೇ ಅವ್ರು ಏನ್ ಬೇಕಾದ್ರೂ ಮಾಡ್ತಾರೆ. ಒಂದು ಸೆಕೆಂಡ್, ಅವ್ರು ಕೊಲೆ ಮಾಡಿದ್ರು ಕೂಡ ಅವರನ್ನ ಎರಡು ತಿಂಗಳವರೆಗೆ ನಾವು ಇದು ಮಾಡ್ಲಿಕ್ಕೆ ಹೋಗಿದ್ದಿಲ್ಲ. ಎರಡು ತಿಂಗಳಲ್ಲಿ ಅವರ ತಾಯಿ ಬಂದು ಹೇಳಿದಾಗ ಏನು ಹೇಳಿದರು, ನಮ್ಮ ಮಗ ನಿರಪರಾಧಿ, ನಮ್ಮ ಮಗ ಇಲ್ಲಿದ್ದಿದ್ದಕ್ಕೆ ಪ್ರೂಫ್ ಉಂಟು ಇದೆಲ್ಲ ಅಂತ ಹೇಳಿದ್ದಕ್ಕೆ ನಾವು ನೋಡಲಿಕ್ಕೆ ಹೋಗಿದ್ದು ನಿಜ, ಆದರೆ ಅದ್ರ ಮೇಲೆ ಏನು ಹೇಳಿದರು, ಹದಿನೈದು ಸಾವಿರ ಎಷ್ಟು, ಹದಿನೈದು ಲಕ್ಷ, ಹದಿನೈದು ಲಕ್ಷ, ಯಾಕಂದ್ರೆ ಅದು ಕೂಡ ನಮ್ಗೆ ಗೊತ್ತಿಲ್ಲ. ಅಲ್ಲ, ಹಾಗಲ್ಲ, ನೀವು ಲೆಡ್ಜರಲ್ಲಿ ಎಂಟ್ರಿ ಆಗಿದೆ ಹೇಳಿದ್ರಿ, ಇದು ಏನು ಹೇಳಿದರೆ ಹದಿನೈದು ಲಕ್ಷ. ಇದನ್ನು ಜಸ್ಟು ನಮ್ಮ ಪ್ರೇಕ್ಷಕ ಇವರು ವೀಕ್ಷಕರು ಇದನ್ನು ಗಮನಿಸಬೇಕು. ನನ್ನ ಮೇಲೆ ಒಂದು ಆರೋಪ ಮಾಡಿ ದೂರು ಇದು ಮಾಡ್ತಾರೆ, ನನ್ನ ಮತ್ತು ಇನ್ನ ಒಬ್ಬರ ಇಬ್ಬರ ಮೇಲೆ ದೂರನ್ನು ಮಾಡ್ತಾರೆ. ದೂರನ್ನು ಮಾಡುವಾಗ ಹತ್ತು ನಿಮಿಷಗಳ ಹಿಂದೆ ದೂರಿನಲ್ಲಿ ಸ್ಟೇಷನ್ನಲ್ಲಿ ದೂರು ಕೊಡ್ತಾರೆ. ಏನಂತ ಹೇಳಿದರೆ ಇವರು ನನ್ನ ಮೇಲೆ ಬರೀ 72,000 ಇದು ಮಾತ್ರ ಇದ್ದದ್ದು, ನೀವು ಅದನ್ನು ಗಮನಿಸಿ, 72,000 ರೂಪಾಯಿ ರವಿಶೆಟ್ಟು ತೊಗೊಂಡಿದ್ದಾರಂತ ಬೇರೆ 72,000 ಆರೋಪ ಇದ್ದದ್ದು. ನಾನು ಹೇಳ್ತಾ ಇರೋದು ಆರೋಪ ಇದ್ದದ್ದು. ಅದರಲ್ಲಿ ಏನು ಹೇಳ್ತಾ ಇರಂತ ಹೇಳಿದರೆ ಸ್ಟೇಷನ್ಗೆ ದೂರು ನೀಡ್ತಾರೆ, ಎಫ್ ಐ ಆರ್ ಮಾಡಿಸ್ತಾರೆ ನನ್ನ ಮೇಲೆ. ಏನಂತ ಎಫ್ ಐ ಆರ್ ಮಾಡಿಸ್ತಾರೆ, ಇವರು ನಮಗೆ ವಂಚನೆಯನ್ನು ಮಾಡಿರ್ತಾರೆ ಚೆಕ್ಕನ್ನು ನೀಡದೆ ಅಂತೇಳಿ. ಹತ್ತೇ ನಿಮಿಷಕ್ಕೆ ನಿಮ್ಮ ಹೊರಗಡೆ ಮೀಡಿಯಾ, ಎಲ್ಲಿ ಸ್ಟೇಷನ್ನಿನ ಹೊರಗಡೆ ಮೀಡಿಯಾದಲ್ಲಿ ಖಾಲಿ ಚೆಕ್ಕನ್ನು ಅವರು ಪ್ರೊಡ್ಯೂಸ್ ಮಾಡ್ತಾರೆ. ಇದೇ ಚೆಕ್ಕನ್ನು ರವಿ ಶೆಟ್ಟಿಯವರು ಮತ್ತು ಮತ್ತೆ ಇನ್ನುಳಿದವರು ಅವರು ಇದನ್ನು ಇದು ಮಾಡಿರೋದು ಇದೆ ಅಂತ ಶೋ ಮಾಡ್ತಾರೆ. ಹಾಗಾದರೆ ಎಫ್ ಐ ಆರ್ನಲ್ಲುಂಟು ತಗೊಂಡು ಚೆಕ್ಕನ್ನು ಕೊಡದೆ ಇದು ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಅದಾದ ನಂತರ ಇವರು ನಿಮ್ಮ ಮಾಧ್ಯಮದವರಿಗೆ ಖಾಲಿ ಚೆಕ್ಕನ್ನು ತೋರಿಸ್ತಾರೆ, ಯಾಕೆ ನನ್ನ ಚೆಕ್ಕನ್ನು ನಾನು ಬರ್ಕೊಂಡು ತೋರಿಸ್ಲಿಕ್ಕೆ ಬರೋದಿಲ್ಲೋ, ಕಾರ್ತಿಕ್ ಅವ್ರಿಗೆ ಕೊಟ್ಟಿದ್ದೇನೆ ಅಂತ ಹೇಳ್ಬಿಟ್ಟು ಒಂದು. ಅದಾದ ನಂತರ ಮತ್ತೆ 10 ಗಂಟೆಗೆ ಅದರಲ್ಲಿ ನನ್ನ ಹೆಸರು ಬರೆದಿರಲಿಲ್ಲ, ಬಟ್ ಆ ಆರೋಪದಲ್ಲಿ ಯಾರು ಇದ್ದರೋ ಮೂರು ಜನ ಅದರಲ್ಲಿ ಹೆಸರು, ಅವರ ಹೆಸರಲ್ಲಿ ಚೆಕ್ಕನ್ನು ಚೆಕ್ಕಲ್ಲಿ ಹೆಸರು ಬರೆದಿದ್ದಾರೆ. ಅಂದರೆ ನಿಮ್ಮ ಎದುರುಗಡೆ ಮೂರು ಚೆಕ್ಕನ್ನು ಎಂಟಿಯಾಗಿ ತೋರಿಸಿ ಪ್ರಥಮವಾಗಿ ಎರಡನೇ ಒಂದು ಮಾಧ್ಯಮಕ್ಕೆ ಅದನ್ನು ಹೆಸರು ಬರೆದು ತೋರಿಸ್ತಾರೆ ಅಂತ ಹೇಳಿದರೆ ಇದನ್ನು ಪ್ರಶ್ನೆ ಮಾಡಬೇಕಾಗಿದ್ದು ನಾನಲ್ಲ, ಮಾಧ್ಯಮದವರಾದಂಥ ನೀವು ಮಾಡಬೇಕಿತ್ತು. ಹೇಗೆ ಇದು ಹೆಸರು ಬಂತು, ಅವ್ರ ಹತ್ರ ಚೆಕ್ ಇದ್ದಿದ್ದು ಹೇಗೆ ಬಂತು ಅಂತ ನೀವು ಮಾಡಬೇಕಿತ್ತು. ಅವತ್ತು ಮಾಡಿಲ್ಲ, ಅದು ನನಗೆ ಒಂದು ಮಟ್ಟಿಗೆ ನನಗೆ ಭಾಳ ಬೇಜಾರು ಕೂಡ ಆಯಿತು. ನನಗೆ ಒಂದು ಅದು ಹಾಗಾದ್ರೆ ತಮ್ಮ ಪ್ರಕಾರ ನೀವು 15 ಲಕ್ಷ ಡೀಲ್ ಮಾಡಲಿಲ್ಲ, ಯಾವುದೇ ಕಾರಣಕ್ಕೂ ಇಲ್ಲ. ಅದರಲ್ಲಿ ಎರಡನೇ ಮಾತೇ ಇಲ್ಲ, 5 ಲಕ್ಷಗಳ ಮೂರು ಚೆಕ್ಗಳನ್ನು ಸ್ವೀಕರಿಸಿ ಯಾವುದೇ ಕಾರಣಕ್ಕೂ ಇಲ್ಲ. ಹಾಗಾದ್ರೆ ಈ ವಿಚಾರ ಎಲ್ಲ ಸುಮ್ಮನೆ ಎಲ್ಲೂ ಕೂಡ ಬೆಂಕಿ ಇಲ್ಲದ ಹಾಗೆ ಬರುವುದೇ ಇಲ್ಲ. ರವಿಶೆಟ್ಟಿ ಅವರೇ ಬೆಂಕಿ ಇಲ್ಲದ ಒಂದು ನಿಮಿಷ ಒಂದು ನಿಮಿಷ ಸುಮ್ಮನೆ ಆಗಿದ್ರೆ ರವಿಶೆಟ್ಟಿ ಅವರನ್ನು ಟಾರ್ಗೆಟ್ ಮಾಡಿ ಚಾನ್ಸ್ ಇಲ್ಲ. ನನ್ನ ಹೆಸರಿನಲ್ಲಿ ನನ್ನ ಇದರಲ್ಲಿ ಯಾವುದೇ ಕಾರಣಕ್ಕೂ ಅದು ಬರಲಿಕ್ಕೆ ಚಾನ್ಸಸ್ ಇಲ್ಲ. ನೋಡಿ, ನನಗೂ ಒಂದು ಅದರದ್ದು ಒಂದು ಯಾವುದೋ ಒಂದು ಅಗ್ರಿಮೆಂಟಿನ ಕಾಪಿ ತೋರಿಸಿದ್ರು, ಕರ್ನಾಟಕ ಕಾರ್ಮಿಕರ ವೇದಿಕೆ ಅಂತ ಹೇಳ್ಬಿಟ್ಟು. ಸರ್, ನಾನೀಗ ಅದರಲ್ಲಿ ನನ್ನ ಸೈನ್ ಇದ್ದಿದ್ದು ಏನಾದರೂ ಉಂಟಾ, ಅಥವಾ ನಾನೇನಾದರೂ ಅದರಲ್ಲಿ ಇದ್ದಿದ್ದು ಉಂಟಾ? ಈಗ ನಾನು ಹೇಳ್ಬೋದು, ಕಾರ್ತಿಕ್ ಅವರ ಹೆಸರಲ್ಲಿ ನಾನು ಇಷ್ಟನ್ನು ಕೊಟ್ಟಿದ್ದೇನೆ ಅಂತ ಹೇಳ್ಬಿಟ್ಟು ನಾನು ಬರ್ಕೊಂಡು ನಾನು ತೋರಿಸ್ಬೋದಲ್ವಾ? ಅದರಲ್ಲಿ ನನ್ನದು ಅಥವಾ ನನ್ನ ವೇದಿಕೆಯ ಸೀಲು ಅಥವಾ ಯಾವುದರ ಸಿಗ್ನೇಚರ್ ಯಾವುದಾದ್ರು ಇದ್ದಿದ್ದೀಯಾ? ಎಸ್. ಒಟ್ಟಾರೆ ಆಗಿ ಈಗ ಚೆಕ್ಗಳ ವಿಷಯವನ್ನು ಅಥವಾ ಡೀಲಿಂಗ್ಗಳ ವಿಷಯವನ್ನು ಬಿಟ್ಟರೆ ಆತನನ್ನು ಬಿಡಿಸ್ಕೊಂಡು ಬರಲಿಕ್ಕೆ ತಾವು ಟ್ರೈ ಮಾಡಿದ್ದಂತೂ ಸತ್ಯ. ಅಲ್ಲ, ಬಿಡಿಸ್ಕೊಂಡು ಬರ್ಲಿಕ್ಕಲ್ಲ, ನೋಡ್ಲಿಕ್ಕೆ ಹೋಗಿ. ಕೊಲೆಯ ಆರೋಪಿಯನ್ನ ಬಚಾವ್ ಮಾಡ್ಲಿಕ್ಕೆ ಇಲ್ಲ 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 ನೋಡ್ಲಿಕ್ಕೆ ಹೋಗಿ ಸೆಲ್ಫಿಯನ್ನ ತೆಗೆದುಕೊಂಡ ಸರ್ ಒಂದು ನಿಮಿಷ ಅದು ಸತ್ಯ, ಅದು ಸತ್ಯ. ಓರ್ವ ರವಿ ಶೆಟ್ಟಿ ಓರ್ವ ಕೈದಿಯ ಬಳಿ ಹೋಗಿ ಸೆಲ್ಫಿಯನ್ನ ಅದು ಸೆಲ್ಫಿ ಅಲ್ಲ, ಕಾರಾಗೃಹಕ್ಕೆ ಭೇಟಿ ಅಂತ ಹೇಳ್ಬಿಟ್ಟು ಹೊರಗಡೆ ನಡೆದಿರುವಂತ ಒಂದು ಫೋಟೋ, ಅದು ಸೆಲ್ಫಿ ಅಲ್ಲ. ನಾವು ಯಾವುದೇ ಕಡೆ ಹೋದ್ರು ನಾವು ಪಾರದರ್ಶಕವಾಗಿರ್ತೀವಿ ಅಂತ ಹೇಳೋದಕ್ಕೆ ಅಭಾವಿತ. ನಾವೇನಾದ್ರೂ ತಪ್ಪು ಮಾಡದೆ ಹೋದ್ರೆ ಯಾರು ಫೋಟೋ ಹಾಕ್ಲಿಕ್ಕೆ ಏನು ಇದಾಗಲ್ಲ. ನಾವು ಕಾರಾಗೃಹಗಳು ಹೋಗ್ತೇವೆ, ಹಾಸ್ಪಿಟಲ್ಗಳಿಗೆ ವಿಸಿಟ್ ಕೊಡ್ತೇವೆ, ಹಾಸ್ಟೆಲ್ಗಳಿಗೆ ವಿಸಿಟ್ ಕೊಡ್ತೇವೆ, ಎಲ್ಲದಕ್ಕೂ ಕೊಡ್ತೇವೆ. ಕಾರಾಗೃಹಗಳಿಗೆ ಇದೇ ಮೊದಲಲ್ಲ, ಹಲವಾರು ಸಲ ಹೋಗಿದ್ದಿದೆ. ನಿಮಗೆ ಬೇಕಾದರೆ ನನ್ನ ಫೇಸ್ಬುಕ್ನಲ್ಲಿ ಇದ್ದಿದ್ದು ನಾನು ನಿಮಗೆ ತೋರಿಸ್ತೇನೆ, ಯಾಕಂದರೆ ಕೈದಿಗಳು ಮೀಟ್ ಆಗಲಿಕ್ಕಲ್ಲ. ಇಲ್ಲಿ ಹೋದವಾಗ ಅವರನ್ನು ಮಾತಾಡಿಸಿದ್ದು ಇಲ್ಲ ಅಂತ ನಾವು ಹೇಳೋದಿಲ್ಲ, ಮಾತಾಡಿಸಿದ್ದು ಹೌದು. ಯಾಕೆಂದರೆ ನಮ್ಮ ವೇದಿಕೆಯಲ್ಲಿ ಇದ್ದಂಥ ವ್ಯಕ್ತಿ ಅದು. ಮತ್ತೆ ಇನ್ನೊಂದಾಗಿ ನಿಮಗೆ ಗೊತ್ತಿದೆಯೋ ಇಲ್ಲೋ, ಯಾವತ್ತು ಅವರ ಮೇಲೆ ಆರೋಪ ಬಂತೋ ಆ ದಿನವೇ ನಾವು ಮೀಟಿಂಗನ್ನು ಕರೆದು, ಅದು ಒಂದಾಗಿ ಒಂದು 2-3 ದಿನದ ಮೇಲೆ ನನಗೆ ಗೊತ್ತಾಗಿದ್ದು, ನಾನು ಇರಲಿಲ್ಲ. ಅದು ತಕ್ಷಣ ಮೀಟಿಂಗ್ ಕರೆದು ಅವ್ರನ್ನ ಈ ಆರೋಪ ಸತ್ಯವೋ ಸುಳ್ಳೋ ಅದು ಗೊತ್ತಾಗುವವರೆಗೆ ಇವ್ರನ್ನ ಅಮಾನತ್ತಲ್ಲಿಡಬೇಕು ಅಂತ ಹೇಳ್ಬಿಟ್ಟು ಅಮಾನತ್ತಲ್ಲಿಟ್ಟಿರುವಂಥ ನಡವಳಿ ಪುಸ್ತಕ ಕೂಡ ನಮ್ಮಲ್ಲಿ ಉಂಟು ಆ ಡೇಟಿಂದು. ಇಷ್ಟು ಶುದ್ಧ ಸ್ವಚ್ಛವಾಗಿ ನಡೆಸ್ಕೊಂಡ್ಬರ್ತಾ ಇದ್ದೇವೆ. ಇದು ಏನೇ ಮಾಡ್ತಾ ಇದ್ದಿದ್ದೆ ಹೋದಾದರೂ ಇದ್ರ ಹಿಂದೆ ಇರುವ ವ್ಯಕ್ತಿ ಒಂದು 2 ಜನ ಇದ್ದಾರೆ, ಅವರೇ ಹೊರತುಪಡಿಸಿ ಬೇರೆ ಇನ್ಯಾರು ಇಲ್ಲ. ರವಿ ಶೆಟ್ಟಿ ಅಂತ ಹೇಳಿದ್ರೆ ದೊಡ್ಡ ಪ್ರಚಾರ ಪ್ರಿಯ ಅನ್ನುವಂಥ ಹೆಸರು ಕೂಡ ಇದೆ. ಒಮ್ಮೆ ಜೈಲಿಗೆ ಭೇಟಿ ನೀಡಿದ್ರು, ಅಲ್ಲಿ ಹೊರಗೆ ಬಂದು ಸೆಲ್ಫಿಯನ್ನು ತೆಗೆದುಕೊಂಡ್ರು.
ಅದಾದ್ರ ಮೇಲೆ ಎಲ್ಲಿಯೇ ಹೋಗಿದ್ರು ಇನ್ನೊಂದು ರೀತಿಯಾಗಿರ್ತಕ್ಕಂಥ ಫೋಟೋವನ್ನು ಹಾಕುವುದು, ನಾನು ಇಂಥದ್ದನ್ನ ಮಾಡಿದೆ ನಾನು ಮತ್ತೊಂದನ್ನ ಮಾಡಿದೆ ಅಂತ ಹೇಳ್ಕೊಂಡು ಬರುದು, ಇದೇ ಆಯ್ತು ರವಿ ಶೆಟ್ಟಿ ಅವರ ಬಂಡವಾಳ. ಸರ್ ಕೆಲಸ ಏನು ಮಾಡುದಿಲ್ಲ ಆದ್ರೆ ಮಾಡಿದ್ದೇನೆ ಅಂತ ಹೇಳ್ಕೊಂಡು ಬರ್ತಾರೆ. ಸರ್ ಒಂದು ವಿಷಯ ಹೇಳಿದ್ದೇನೆ ಅಂತ ಯಾವುದು ಮಾಡಿದ್ದಿಲ್ಲ, ನಾನು ಅನ್ನೋದು ಯಾವುದು ಮಾಡಿದ್ದಿಲ್ಲ, ಅಲ್ಲಲ್ಲ ನಾನು ಅನ್ನೋದನ್ನ ನಾನು ಯಾವತ್ತೂ ಎಲ್ಲೂ ಬರ್ದಿದ್ದಿಲ್ಲ. ಕರ್ನಾಟಕ ಕಾರ್ಮಿಕರ ವೇದಿಕೆ ಅಂತ ಬರೆದಿದ್ದು ಉಂಟು, ಕಾರ್ಮಿಕರ ವೇದಿಕೆ ಅಂತಲ್ಲ, ಅದು ಕೆಲಸ ಮಾಡದೇ ಇರೋದಕ್ಕೆ ಯಾವುದು ಮಾಡಿದ್ದಿಲ್ಲ. ಕೆಲಸ ಎಲ್ಲದು ಕೆಲಸ ಮಾಡಿ ಬರ್ದಿರುವಂಥದ್ದು. ನಾನು ದಿನಕ್ಕೆ 2-3 ಕಡೆ ಅಥವಾ 3-4 ಕಡೆ ನಾನು ಯಾವುದಾದ್ರೂ ಒಂದು ಕಾರ್ಯಕ್ರಮಕ್ಕೋ ಅಥವಾ ಯಾವುದೋ ಒಂದು ಕೆಲಸ ಮಾಡೇ ಮಾಡ್ತೇನೆ, ಅಷ್ಟನ್ನು ಕೂಡ ಅಪ್ಲೋಡ್ ಮಾಡೋದಿಲ್ಲ. ಸಾಮಾಜಿಕ ಜಾಲತಾಣದಲ್ಲಿ ಅದಕ್ಕೆ ಒಂದು ಇದುಂಟು, ನಾವು ಅದನ್ನು ಏನು ಮಾಡ್ತೇವೆ, ನಾವು ಅಪ್ಲೋಡ್ ಮಾಡ್ತೇವೆ ನಮ್ಮ ವೇದಿಕೆ ವತಿಯಿಂದ ನಾವು ಹೀಗೆ ಮಾಡಿದ್ದೇವೆ ಅಂತ. ಯಾಕೆಂದರೆ ಕಾರ್ಮಿಕರ ವೇದಿಕೆ ಏನು ಮಾಡ್ತಾ ಇದೆ, ಹೇಗೆ ಮಾಡ್ತಾ ಇದ್ದೇವೆ ಅನ್ನೋದಕ್ಕೆ ಕೆಲಸ ಮಾಡಿದ್ದನ್ನು ಅಪ್ಲೋಡ್ ಮಾಡ್ತಾ ಇದ್ದೇವೆ ಬಿಟ್ಟರೆ ಕೆಲಸ ಮಾಡಿದವರನ್ನು ಯಾವುದೂ ಅಪ್ಲೋಡ್ ಮಾಡ್ತಾ ಇಲ್ಲ. ಯಾವುದಾದ್ರೂ ಒಂದು ನಮ್ದು ಯಾವ್ದಾದ್ರು ಇದ್ದಿದ್ರು ಅದನ್ನು ತೋರಿಸಿದ್ರು ನಾನು ಅದಕ್ಕೆ ಅಗ್ರಿ ಇಲ್ಲ. ಕೆಲಸ ಮಾಡಿದವರಂತೆ ಸಾಂಕೇತಿಕವಾಗಿ ನೀವು ಕೆಲಸವನ್ನು ಮಾಡ್ತೀರಾ, ಆದರೆ ಅದನ್ನು ಸಂಪೂರ್ಣಗೊಳಿಸಿದ್ದಿಲ್ಲ. ಹಿಂದೊಮ್ಮೆ ಆಂಬ್ಯುಲೆನ್ಸ್ ಅನ್ನ ಡೊನೇಟ್ ಮಾಡಿದ್ರಿ. ಹೌದು ಸರ್. ಆ ಆಂಬ್ಯುಲೆನ್ಸ್ಗೆ ಎಲ್ಲಿಗೆ ಹೋಯ್ತು ಸರ್? 3 ತಿಂಗಳು ಆಂಬ್ಯುಲೆನ್ಸ್ ಇಲ್ಲಿ ಓಡ್ತು. ಆ 3 ತಿಂಗಳು ಓಡಿರೋ ಆಂಬ್ಯುಲೆನ್ಸ್ನ, ಅದು ರಾಜ್ಯದಿಂದ ಬಂದಿದ್ದು, ಅದ್ರ ಮೇಲೂ ಕೂಡ ನನ್ನ ಮೇಲೆ ಆರೋಪ ಬಂತು. ಏನು ಆರೋಪ ಅಂತ ಹೇಳಿದ್ರೆ, ಇಲ್ಲಿ ಆಂಬ್ಯುಲೆನ್ಸ್ ಆಗ್ತೀವಿ ಅಂತ ಹೇಳ್ಬಿಟ್ಟು ಡೊನೇಷನ್ ತಗೊಂಡು, ಯಾರು ಡೊನೇಷನ್ ತಗೊಂಡಿದ್ದೇವೆ, ಯಾರ ಹತ್ರ ತಗೊಂಡಿದ್ದೀವಿ ಅದು ಸ್ಪಷ್ಟತೆ ಬೇಕು ನನಗೆ. ಯಾರ ಹತ್ರ ಆಂಬ್ಯುಲೆನ್ಸ್ಗಾಗಿ ಡೊನೇಷನ್ ತೊಗೊಂಡಿದ್ವಿ, ಆಂಬ್ಯುಲೆನ್ಸ್ ಕೊಟ್ಟಿದ್ದಾರು ನಮ್ಮ ರಾಜ್ಯದ ಘಟಕದಿಂದ ಕೊಟ್ಟಿದ್ದಾರೆ. ರಾಜ್ಯದಿಂದ ಇಲ್ಲಿ 3 ತಿಂಗಳು ಇದು ಮಾಡಿದ್ವಿ, ತಿಂಗಳಿಗೆ 30-35,000 ರೂಪಾಯಿ ರಾಜ್ಯದಿಂದವೇ ಕೊಡ್ಲಿ. ಎಲ್ಲಿ ಒಟ್ಟಾರೆ ಡೊನೇಷನ್ ಅನ್ನ ಸ್ವೀಕರಿಸಿದ್ದೀರಾ? ಒಂದು ಸೆಕೆಂಡ್. ಹಾಗಾದ್ರೆ ಆಂಬ್ಯುಲೆನ್ಸ್ ಅನ್ನ ಕಡೆಪಕ್ಷ 3 ತಿಂಗಳಿಗೆ ನೀವು ಸೀಮಿತವಾಗಿ ಒಂದು ಆಂಬ್ಯುಲೆನ್ಸ್ ಅನ್ನ ಡೊನೇಟ್ ಮಾಡುದಂತ ಯಾಕೆ ಸುಮ್ಮನೆ ಮಾಡ್ತೀರಾ? ಸರ್ ಒಂದು ನಿಮಿಷ, 3 ತಿಂಗಳಿಗೆ ಅದರಲ್ಲಿ ಬರುವ ಖರ್ಚಿನ ವೆಚ್ಚ ಜಾಸ್ತಿ ಆದ್ರಿಂದ, ಮತ್ತೆ ಇಲ್ಲಿ ನಮಗೆ ಕರೆ ಬಂದಿದ್ದು 3 ತಿಂಗಳಿಗೆ ಬರೀ 14 ಕರೆ ಅಷ್ಟೇ, ಬರೀ 14 ಜನಗಾಗಿ ಇಡಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ರಾಜ್ಯಾಧ್ಯಕ್ಷ ಒಪ್ಪಿಯ ಮೇಲೆ ಅದು ಮೈಸೂರಿನಲ್ಲಿ ಓಡ್ತಾ ಉಂಟು. ಇವಾಗ ಒಂದು ಆಂಬ್ಯುಲೆನ್ಸ್ ಅನ್ನ ನೀಡಿದ್ರಿ, ಅದಾದ ಬಳಿಕ ಕಾರ್ಮಿಕ ರಕ್ಷಣಾ ವೇದಿಕೆಗೆ 1 ವರ್ಷ ತುಂಬುವಾಗ ಮತ್ತೊಂದು ಆಂಬ್ಯುಲೆನ್ಸ್ ಅನ್ನ ನೀಡಿದ್ರಿ? ಇಲ್ಲ ಸರ್, ಒಂದೇ ಆಂಬ್ಯುಲೆನ್ಸ್, 2 ನಾವು ನೀಡಿಲ್ಲ. ಸೊ ಆಂಬ್ಯುಲೆನ್ಸ್ ಅನ್ನ ನಿಭಾಯಿಸ್ಲಿಕ್ಕೆ ಸಾಧ್ಯವಿಲ್ಲ ಅಂತಾದ್ರೆ, ಸೊ ನಿಮ್ಗೆ ನಿಜಕ್ಕೂ ಕೂಡ ಜನಸೇವೆ ಮಾಡಬೇಕು ಅನ್ನುವಂತಹ ಒಂದು ಭರವಸೆ ಅಥವಾ ಆಸೆ ರವಿ ಶೆಟ್ಟಿ ಅವ್ರಿಗೆ ಇದ್ದದ್ದು ಹೌದೇ, ಆದಲ್ಲಿ ಆಂಬ್ಯುಲೆನ್ಸ್ ಗೆ 3 ಕಾಲ್ ಬರ್ಲಿ 4 ಕಾಲ್ ಬರ್ಲಿ, ಸರ್ ಇಲ್ಲ ಜನರ ಸಹಾಯಕ್ಕೆ ಸಾಧ್ಯ ಇಲ್ಲ ಸರ್. ನಾನು ಸರ್ ಇಲ್ಲೋಡಿ ಸರ್, ಸೇವೆ ಮಾಡುವಾಗ ನೇರವಾಗಿ ಹೇಳುವಂತ ಮಾತು, ಸೇವೆ ಮಾಡುವಾಗ ನನ್ನ ಕೈಯಿಂದ ಹಾಕಿ ಮಾಡ್ಲಿಕ್ಕೆ ಆಗುದಿಲ್ಲ ಸರ್. ಇಲ್ಲಿ ನಾವು ಬರೀ ಸೇವಕರಷ್ಟೇನೆ, ಕೊಡೋನು ದೇವರು ತಗೊಳ್ಳೋನು ಭಕ್ತ, ಮಧ್ಯೆ ಏನು ಪೂಜಾರಿ ಇದ್ದೇವ ಆ ಕೆಲಸ ಕೈಯಿಂದ ರವಿ ಶೆಟ್ಟಿ ಹಾಕ್ಲಿಕ್ಕೆ ಇಲ್ಲ, ನಾನು ಹಾಕುದಿಲ್ಲ ಸರ್. ನಾನು ಹಾಕಿ ಕೈಯಿಂದ ಹಾಕಿ ಮಾಡುವುದೇ ಹೋದಾದ್ರೆ ಅದರಿಂದ ಏನಾದರೂ ಆದಾಯ ಬರೋಂಗಿದ್ರೆ ಮಾತ್ರ ಕೈಯಿಂದ ಹಾಕಿ ಮಾಡಕ್ ಸಾಧ್ಯ ಸರ್. ಕೈಯಿಂದ ನಾನಂತೂ ಹಾಕಿ ಮಾಡುವುದಿಲ್ಲ, ಯಾವುದೇ ಕಾರಣಕ್ಕೂ ಹಾಕೋದಿಲ್ಲ, ಇದರಲ್ಲಿ 2 ಮಾತೇ ಇಲ್ಲ. ಆದ್ರೆ ಇವತ್ತು ಜನರು ಕೂಡ ವೀಕ್ಷಿಸ್ತಾ ಇದ್ದಾರೆ, ರವಿ ಶೆಟ್ಟಿ ಅವರು ಹಾಗಾದ್ರೆ ಜನ ಸೇವೆಯನ್ನ ಅವರ ಕೈಯಿಂದ ಮಾಡುವುದಿಲ್ಲ, ಏನೇ ಇದ್ರು ಡೊನೇಷನ್ ತಕೊಂಡು ಇಲ್ಲ ಮಧ್ಯವರ್ತಿಯಾಗಿ ಅದನ್ನ ಈಚೆ ನೀಡುತ್ತಾರೆ. ಖಂಡಿತವಾಗಿಯೂ ರವಿ ಶೆಟ್ಟಿ ಅವರಿಗೆ ಸಮಾಜ ಸೇವೆಯನ್ನ ತಾನು ದುಡಿದ ದುಡ್ಡಲ್ಲಿ ಸಮಾಜ ಸೇವೆ ಮಾಡಬೇಕು ಅನ್ನುವಂತ ಆಸೆ ಇಲ್ಲ ಸರ್. ಒಂದು ನಿಮಿಷ, ಇದಕ್ಕೆ ವೈಯಕ್ತಿಕವಾಗಿ ಹೇಳ್ಬೇಕಂತ ಹೇಳಿದ್ರೆ, ನಾನು ದುಡಿದಿದ್ರಲ್ಲಿ ಸರ್, ಇವತ್ತಿಗೆ ನಾನು ಇವತ್ತಿಗೆ ಬ್ಲಡ್ ಕೊಟ್ಟು 50ನೇ ಸಲ ಇವತ್ತು ಬ್ಲಡ್ ಡೊನೇಟ್ ಮಾಡಿದ್ದೇನೆ, ಹಾಗೆ ಇದು ನನ್ನ ನೇತ್ರದಾನ ಮಾಡಿದ್ದೇನೆ, ಬಾಡಿ ದಾನ ಮಾಡಬೇಕಂತ ಕೂಡ ಇದ್ದೇನೆ. ನಾನು ದುಡಿದಿದ್ರಲ್ಲಿ 3%, ಯಾಕಂದ್ರೆ ಈಗ ಹೇಳಬಾರ್ದು, ನೀವು ಈಗ ವೀಕ್ಷಕರ ಮುಂದೆ ಕೇಳಿದಾಗ ನಾನು ಅದು ಹೇಳಬೇಕಾಯ್ತು. 3% ನನ್ನ ಪ್ರತಿ ಎವ್ರಿ ಮಂತ್ ನಾನು ಬಡ ಮಕ್ಕಳಿಗೆ ಊಟಕ್ಕೋ ಅಥವಾ ಬಟ್ಟೆಗೋ ನಾನು ಖರ್ಚು ಮಾಡ್ತೀನಿ. ಅದು ಇವತ್ತಿನವರೆಗೂ ನಾನು ಯಾವುದೇ ವಾಟ್ಸಪ್ಪು ಫೇಸ್ಬುಕ್ಕಲ್ಲಿ ಹಾಕಿಲ್ಲ, ಯಾಕಂದರೆ ಅದು ನನ್ನ ವೈಯಕ್ತಿಕ. ಅದು ಹೊರತುಪಡಿಸಿ ನಾನು ಯಾವುದೇ ಬೇರೆ ಇದು ಮಾಡ್ತಾ ಇಲ್ಲ ಸರ್. ನೀವು ಒಂದು ವೀಲ್ ಚೇರ್ ಯಾರಿಗಾದ್ರು ಕೊಟ್ಟರು ರವಿ ಶೆಟ್ಟರ್ ಅಂತ ಹೇಳಿದ್ರು, ಅದರಲ್ಲಿ ಅವರು ಕೊಟ್ಟವರ ಹೆಸರು ಹಾಕಿ ಮತ್ತು ರವಿ ಶೆಟ್ಟಿ ಅವರ ಫೋಟೋ ಒಂದಿರ್ತದೆ. ಇಲ್ಲ ಒಂದು ಸಣ್ಣದೊಂದು ವೀಲ್ ಚೇರ್ ಕೊಟ್ಟರು ಕೂಡ ರವಿ ಶೆಟ್ಟಿ ಅವರ ಫೋಟೋ ಒಂದು ಸಲ ಮತ್ತು ಪ್ರಚಾರ ಇರ್ತದೆ. ಒಂದು ಸಲ ಪೇಜಾವರ ಮಠದಲ್ಲಿ ನಡೆದ ಇದರಲ್ಲಿ ಒಂದು 14 ವೀಲ್ ಚೇರ್ ಕೊಟ್ಟಿದ್ವಿ, ಆ ಸಮಯದಲ್ಲಿ ಹೊರತುಪಡಿಸಿ ನನ್ನ ಫೋಟೋ ಹಾಕಿದ್ದು ಮತ್ತೆ ಯಾವ್ದ್ರಲ್ಲೂ ಇಲ್ಲ. ಯಾರು ಕೊಡುಗೆ ರವಿ ಶೆಟ್ಟಿ ಅವರ ಫೋಟೋ ಇತ್ತು? ಇತ್ತು ಸರ್, ಅದು ರಾಜ್ಯದಿಂದ ಬರುವಾಗಲೇ ಹಾಕಿ ಕಳಿಸಿರೋದು, ಅದ್ರ ಬಗ್ಗೆ 2 ಮಾತಿಲ್ಲ, ಅದು ಖಂಡಿತವಾಗಿ ಇತ್ತು ಸರ್. ಪ್ರಚಾರ ಪ್ರಿಯರೇ ಆಗಿದ್ದೆ ಹೋದಾದ್ರೆ ಸರ್, ಇವಾಗ ದಾರಿ ಮೇಲೆ ಬರುವಾಗ ಹಲವಾರು ನಾವು ಕೆಲಸಗಳು ಮಾಡ್ತಾ ಇರ್ತೀವಿ. ನಾವು ಯಾರ್ದಾರು ಸಮಸ್ಯೆ ಇದ್ರೆ ಸ್ಪಂದಿಸ್ತೇವೆ, ನಮ್ಮ ಇದಕ್ಕೆ ಬಂದು ಅವ್ರದ್ದೆಲ್ಲರೂ ತೆಗೆದು ಹಾಕ್ಬೋದು, ಅದು ಯಾವುದೂ ಮಾಡಿಲ್ಲ. ನಾನು ಮೀಡಿಯಾಗಳಿಗೆ ಒಂದು ಪತ್ರಿಕಾಗೋಷ್ಠಿ ಕರೀತಾ ಇಲ್ಲ, ಇವಾಗ ಏನು ಮಾಡ್ತಾ ಇದ್ದೀನಿ ಅಂತ ಹೇಳಿದರೆ ಒಂದು ಟೈಪ್ ಮಾಡಿ ಕಳಿಸ್ತೀನಿ, ಹಾಕಿದರೆ ಹಾಕಲಿ ಇಲ್ಲ ಅಂದರೆ ಇಲ್ಲ. ಯಾಕಂದರೆ ನನಗೆ ಪ್ರಚಾರದ ಅವಶ್ಯಕತೆ ಇಲ್ಲ, ಯಾಕಂದರೆ ನನಗೆ ನಾನು ಮಾಡುವ ಕೆಲಸದ ಬಗ್ಗೆ ನನಗೆ ನಂಬಿಕೆ ಉಂಟು. ಯಾಕಂದರೆ ನಾನು ನನ್ನ ಬಿಡುವಿನ ಸಮಯದಲ್ಲಿ ಮಾಡ್ತಾ ಇದ್ದೀನಿ ಬಿಟ್ಟರೆ ಅದನ್ನು ಉದ್ಯೋಗ ಮಾಡಿಕೊಂಡಿಲ್ಲ. ನಾನು ನನ್ನ ಬಿಡುವಿನ ಸಮಯದಲ್ಲಿ ಕಾರ್ಮಿಕ ವೇದಿಕೆ ಕಾರ್ಮಿಕರಿಗೆ ಬೆದಲುವಂತದ್ದು ಮಾಡ್ತಾ ಇದ್ದೇನೆ. ರವಿ ಶೆಟ್ಟಿ ಅವರು ದೊಡ್ಡ ಮಾತುಗಾರರು ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಯಾವುದೇ ಅಪವಾದಗಳು ಅವರ ಮೇಲೆ ಬಂದರೂ ಕೂಡ ಅದನ್ನ ನಗುಮುಖದಿಂದಲೇ ಅದಕ್ಕೆ ಉತ್ತರ ಕೊಡುವಕ್ಕೆ ಸರ್ ಇಲ್ಲ ಇಲ್ಲ ಸಮರ್ಥ. ತಮ್ಮಲ್ಲಿ ಚರ್ಚೆಯನ್ನು ಮುಂದುವರಿಸ್ತೇನೆ ತಿರುಗುಬಾಣದಲ್ಲಿ ಒಂದು ಪುಟ್ಟ ವಿರಾಮದ ನಂತರ ರವಿ ಶೆಟ್ಟಿ ಅವರೊಂದಿಗಿನ ತಿರುಗುಬಾಣ ಮುಂದುವರಿಯುತ್ತದೆ.
ತಮ್ಗೆಲ್ಲರಿಗೂ ಕೂಡ ಬ್ರೇಕ್ನ ನಂತರ ತಿರುಗುಬಾಣ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ರವಿಶೆಟ್ಟಿ ಅವರೇ, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ರವಿಶೆಟ್ಟಿ ಅವರು ಆಗಾಗ ವೈಯಕ್ತಿಕವಾಗಿ ಕೆಲವರ ಬಳಿ ಹೇಳಿಕೊಳ್ತಾ ಇರ್ತಾರಂತೆ, ಮೂರು ಜನರಿಂದ ಮಾತ್ರ ನನಗೆ ಸಮಸ್ಯೆ ಆಗ್ತಾ ಇದೆ, ಇಡೀ ಕಾರ್ಮಿಕ ವೇದಿಕೆಗಿರ್ಬೋದು ಅಥವಾ ರವಿಶೆಟ್ಟಿಗಿರ್ಬೋದು, ಒಂದು ಆ ಮೂರು ಜನರು ಯಾರು ಅನ್ನೋದೀಗ ಬೇಕಾಗಿದೆ. ನಾನೇನಿದ್ರು ಬೋಲ್ಡ್ ಆಗಿ ಮಾತಾಡ್ತೇನೆ, ನಾನೆಲ್ಲರಿಗೆ ಸ್ಪಂದಿಸ್ತೇನೆ ಅಂತ ಹೇಳುವಂತ ರವಿಶೆಟ್ಟಿ, ಆ ಮೂರು ಜನರ ಹೆಸರನ್ನು ಕೂಡ ತಾವು ಹೇಳಿದ್ರೆ ಒಳ್ಳೆದಾಗ. ಸರ್, ಈಗಾಗ್ಲೇ ಉಡುಪಿ ಜಿಲ್ಲೆಯಲ್ಲಿ, ಉಡುಪಿಯಲ್ಲಿ ಹಲವಾರು ಜನಗಳಿಗೆ ಆ ವ್ಯಕ್ತಿಗಳು ಯಾರು ಅಂತ ಗೊತ್ತು. ಆ ವ್ಯಕ್ತಿಗಳು ಯಾರು ಏನು ಅನ್ನೋದ್ರ ಬಗ್ಗೆ ಸ್ಪಷ್ಟತೆ ಇದೆ. ಆದರೆ ನಾನು ಅವ್ರ ಬಗ್ಗೆ ಖಂಡಿತವಾಗಿಯೂ ಹೇಳ್ತೇನೆ ಸರ್, ಒಂದು ದಿನ ಇದೇ ನಿಮ್ಮ ಸ್ಟುಡಿಯೋದಲ್ಲಿ ಹೇಳ್ತೀನಿ. ಸಂಬಂಧಪಟ್ಟ, ಅವರಿಗೆ ಸಂಬಂಧಪಟ್ಟ ಕೆಲವು ದಾಖಲಾತಿಗಳನ್ನು ನಾನು ಎದುರುಗಡೆ ಇಟ್ಟುಕೊಂಡು ಹೇಳ್ತೇನೆ. ಯಾಕೆಂದರೆ ಅವರು ಈಗ ಆ ಅಭ್ಯಾಸನ ಬಿಟ್ಟಿದ್ದಾರೆ ಅಂದ್ಕೊಂಡಿದ್ದೀನಿ. ಅವ್ರಿದ್ದು ಮಾಡಿದ್ದೆ ಹೌದಾರೆ, ಅವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ, ಅವರ ಒಂದು ಕೆಲವು ದಂಧೆಗಳಿಗೋ ಅಥವಾ ಇನ್ನೊಂದಕ್ಕೆ ಎಲ್ಲಿ ರವಿಶೆಟ್ಟಿ ತೊಂದರೆ ಕೊಡ್ತಾನೋ ಅನ್ನೋ ಒಂದು ಉದ್ದೇಶದಿಂದ ಮಾಡ್ತಾ ಇರುತ್ತದೆ. ಆದರೆ ರವಿಶೆಟ್ಟಿ ಇಲ್ಲಿ ವೈಯಕ್ತಿಕ ವಿಷಯಕ್ಕೆ ಬಂದಿಲ್ಲ, ಇಲ್ಲಿ ಅವನ ಬಿಡುವಿನ ಸಮಯದಲ್ಲಿ ಅವನ ಮನಸ್ಸಿನ ನಿಮ್ಮ ಮೂರು ನಿಮಗೆ ಯಾರು ಅಡಚಣೆಯನ್ನು ಮಾಡ್ತಿದ್ದಾರೆ ಅವರು ಜಗಜ್ಜಾಹಿರವಾಗಿದ್ದಾರೆ. ಹೌದೌದು, ಖಂಡಿತವಾಗಿಯೂ ಖಂಡಿತವಾಗಿಯೂ. ಅಲ್ಲ, ಈ 2 ವರ್ಷದ ಹಿಂದೆ ರವಿಶೆಟ್ಟಿ ಅಂದರೆ ಯಾರಿಗೆ ಗೊತ್ತಿರಲಿಲ್ಲ. ಹೌದು, ಈ 2 ವರ್ಷದಲ್ಲಿ ರವಿಶೆಟ್ಟಿ ಹಾಗಾದ್ರೆ ಅಂತಹ ದೊಡ್ಡವರನ್ನು ಕೂಡ ಅಗೇನ್ಸ್ಟ್ ಹಾಕೊಳ್ಳೋವರೆಗೆ ತಲುಪಿದ್ರು ಅಂತ ತಾವು ಹೇಳ್ತಾ ಇದ್ದೀರಾ? ಇರ್ಬೋದು ಸರ್. ಯಾಕೆ ಅಂತ ಹೇಳಿದ್ದೆ ಹೌದಾದರೆ, 2 ವರ್ಷದಲ್ಲಿ ರವಿಶೆಟ್ಟಿ ಏನಾದರೂ ಗೊತ್ತಾಗಬೇಕಂತ ಹೇಳಿದರೆ ಕಾರಣ ಅದಕ್ಕೆ ಮಾಧ್ಯಮದವರೇ ವಿನಃ ನಾನಲ್ಲ. ನಾನು ಒಂದು ಸೈಡಿಂದ, ನಾನು ಇವಾಗಿಂದ ಅಲ್ಲ, ನನ್ನ ಒಂದು 10-12 ವರ್ಷದಿಂದನೂ ನನಗೆ ಒಂದು ಏನಾದರೂ ಒಂದು ಕೆಲಸ ಮಾಡ್ಕೊತ ಹೋಗೋದು ನನ್ನ ಹಾಬಿ. ಆದರೆ ಈ 2 ವರ್ಷದಲ್ಲಿ ನೀವು ಬೆಳೆಸಿದ್ದೀರಾ ಅಂತ ಹೇಳಿದರೆ ಒಬ್ಬ ವ್ಯಕ್ತಿನ, ಕೆಟ್ಟ ವ್ಯಕ್ತಿನ ಬೆಳೆಸಲಿಕ್ಕೆ ಸಾಧ್ಯತೆ ಇಲ್ಲ. ಯಾಕೆಂದರೆ ಕೆಟ್ಟ ವ್ಯಕ್ತಿನ ನೀವು ಬೆಳೆಸಿರೋಕ್ಕೆ ಸಾಧ್ಯತೆ ಇಲ್ಲ. ನೀವು ಬೆಳೆಸಿರೋ ವ್ಯಕ್ತಿ ಖಂಡಿತವಾಗಿಯೂ ಒಳ್ಳೆಯ ವ್ಯಕ್ತಿ ಆಗಿರ್ತಾನೆ. ಅವನ ಮೇಲೆ ಬರುವ ಯಾವ ಮಾಧ್ಯಮ ಕೂಡ ರವಿಶೆಟ್ಟಿಯನ್ನು ಬೆಳೆಸಲಿಲ್ಲ. ರವಿಶೆಟ್ಟಿ ಅವರು ಮಾಡಿದ ಪ್ರತಿಭಟನೆಯನ್ನು ಮಾತ್ರ ತೋರಿಸಿದ್ದೇವೆ. ಡೀಲ್ ರವಿ ಅನ್ನುವ ಕಾರ್ಯಕ್ರಮವನ್ನು ಕೂಡ ಮಾಡಿದ್ದಾರೆ. ಹಾ, ಆದರೆ ಅಲ್ಲೇ ಆ 2 ಕಾರ್ಯಕ್ರಮದಲ್ಲಿ ಜನ ಒಳ್ಳೆಯ ಕಾರ್ಯಕ್ರಮ ಇದು ಮಾಡಿ, ಇದು ರವಿಶೆಟ್ಟಿ ಈ ರೀತಿ ಮಾಡಿಲ್ಲ ಅನ್ನೋ ಒಂದು ಒಪ್ಪಿಗೆ ಸೂಚಿಸಿದ್ದಾರೆ ಅನ್ನೋದಕ್ಕೆ ಇದೊಂದು ಕಾರಣ. ಯಾಕಂದ್ರೆ 2 ವರ್ಷದಲ್ಲಿ ರವಿಶೆಟ್ಟಿ ಪ್ರಸಿದ್ಧವಾಗಿದ್ದೆ ಅದಕ್ಕೆ ಕಾರಣ. ಕೊಲ್ಲೂರಿನಲ್ಲಿ ಒಬ್ಬರಿಗೆ ಮನೆಯನ್ನು ಕಟ್ಟಿಸಿಕೊಡ್ತೀರಾ? ಹೌದು, ಅದು ಬಹುಶಃ ನಿಮ್ಮ ರಿಲೇಷನ್ನೇ ಅಂತ ಕಾಣಿಸ್ತದೆ. ಹೌದು 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 ಹೌದು. ನಿಮಗೆ ಜನಸೇವೆಯನ್ನು ಮಾಡಬೇಕು ಅಂತಿದ್ರೆ ಬೇರೆಯವರಿಗೆ ಮನೆ ಕಟ್ಟಿಸಿಕೊಡ್ಬೋದು. ನಿಮ್ಮ ರಿಲೇಷನ್ನಲ್ಲಿ ಇದ್ದವರಿಗೆ ಮಾತ್ರ ಕೊಲ್ಲೂರವರೆಗೆ ಯಾಕೆ ಹೋಗ್ತೀರಾ? ಇವತ್ತು ಉಡುಪಿ ಭಾಗದಲ್ಲಿ ಅನೇಕ ನಿರ್ಜನಕರು ಇದ್ದಾರೆ ಸರ್, ಇವತ್ತು ಕುಂದಾಪುರ ಭಾಗದಲ್ಲಿ ಇದ್ದಾರೆ. ಸೊ ಇವರೆಲ್ಲ ಆಗಿದ್ರೆ ನಿಮ್ಗೆ ಕಾಣಿಸೋದಿಲ್ವಾ? ಸರ್, ರವಿಶೆಟ್ಟಿ ಅವರು ಮನೆ ಕಟ್ಟಿಸಿಕೊಟ್ಟಿದ್ದನ್ನು ಸಾಮಾನ್ಯಕ್ಕೆ ಅದು ನನ್ನ ಎಲ್ಲೋ ಒಂದು ಸಲ ನಾನು ಫೇಸ್ಬುಕ್ಕಲ್ಲಿ ಹಾಕಿದ್ರಲ್ಲಿ ಬಂದಿರಬೇಕೆ ಬಿಟ್ರೆ ಬೇರೆ. ರವಿಶೆಟ್ಟಿ ಅವರು, ಕ್ಷಮಿಸಿ, ರವಿಶೆಟ್ಟಿ ಅವರು ಮನೆ ಕಟ್ಟಿಸಿಕೊಟ್ಟಿದ್ದಿಲ್ಲ, ಡೊನೇಷನ್ ಹಣದಲ್ಲಿ ರವಿಶೆಟ್ಟಿ ಅವರು ಮನೆ ಕಟ್ಟಿಸಿದ್ದು. ಅದು ಒಂದು ಮಾತ್ರ ನನ್ನ ವೈಯಕ್ತಿಕವಾಗಿ. ಇನ್ನು ನಂದು ಗೋಲ್ಡ್ ಚೀಟಿ ಬೇಕಾದ್ರೆ ಇದೆ, ಗೋಲ್ಡ್ ಇಟ್ಟು ಮಾಡಿರೋದೊಂದು ಕಾರಣ ಇದೆ. ಯಾಕಂದ್ರೆ ತಾವು ನನ್ನ ಹಣದಲ್ಲಿ ನಾನು ಹೆಚ್ಚಿನ ಏನು ಹಾಗಾದ್ರೆ ನಿಮ್ಮ ಇನ್ಕಮ್ ಎಷ್ಟು ಅಂತ ಬೇಕು? ನಿಮ್ಮ 3% ಅಲ್ಲಿ ಒಂದು ಮನೆ ಕಟ್ಟುವಷ್ಟು ಹಣ ಬಂದು? ಅಲ್ಲ ಅಲ್ಲ, ಅದು 3% ಅಲ್ಲ, ನಿಮ್ಗೆ ಅದಕ್ಕೆ ಗೋಲ್ಡ್ ಚೀಟಿ ಇಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದೀನಿ. ರಿಲೇಷನ್ ಅವರಿಗೆ ನೀವು ಬೇಕಾದ್ರೆ ನಿಮ್ಮ ಹಣದಲ್ಲಿ ನೀವು ಖರ್ಚು ಮಾಡ್ತೀರಾ? ಮೊದಲು ಸಾಮಾನ್ಯ ಜನ, ಒಂದು ನಿಮಿಷ, ಒಬ್ಬ ವ್ಯಕ್ತಿ ಪ್ರಥಮವಾಗಿ ಅವನ್ನ ಗೌರವಿಸ್ಬೇಕು. ಅದಾದ ನಂತರ ಅವನ ಮನೆ, ಅವನ ಕುಟುಂಬ, ಅವನ ಸಂಸಾರ, ಅವನ ಹಳ್ಳಿ, ಅವನ ಊರು, ಅವನ ಗ್ರಾಮ, ಅದಾದ ನಂತರ ಅವನ ರಾಜ್ಯ, ಅವನ ಜಿಲ್ಲೆ, ಅವನ ರಾಜ್ಯ, ಅವನ ದೇಶ. ಅದಲ್ಲದೇ ನಾನು ಬರೀ ದೇಶನ ಇದು ಮಾಡ್ತೀನಿ ಅಂದರೆ ಅದು ಬೊಗಳೆ ಮಾತಾಗ್ತದೆ. ಹಾಗಾಗಿ ನನ್ನ ಫ್ಯಾಮಿಲಿಯಲ್ಲಿರುವಂಥವ್ರನ್ನ ಮೊದಲು ಗುರುತಿಸಿಲ್ಲ ಅಂದರೆ ಇದೇ ನೀವು ಕಾರ್ತಿಕ್ ಅವ್ರು ಏನು ಹೇಳ್ತೀರಾ ಅಂತ ಹೇಳಿದರೆ, ಏನ್ರಿ ನೀವು ಬೇರೆಯವ್ರನ್ನೆಲ್ಲ ಇದು ಮಾಡ್ತೀರಾ, ಮನೆಗೆ ಮಾರಿ ಪರ್ರಿಗೆ ಉಪಕಾರಿನ ಅಂತ ನೀವು ಇದೇ ಜಾಗದಲ್ಲಿ ಕೇಳ್ತೀರಾ ನನಗೆ? ಅದರಲ್ಲೂ ನಾನು ಮಾಡಿರುವಂಥ ಇದರಲ್ಲಿ ನನಗೆ ಒಂದು ದೇಣಿಗೆಯಾಗಿ ಒಂದು 25,000 ರೂಪಾಯಿ ನನಗೆ ಬಂದಿದೆ. ಇದೇ ಕೆಲವರು ನೀವು ಮಾಡ್ತಾ ಇದ್ದೀರ ರವೀಣ್ಣ ನಾನು ಕೊಡ್ತೀನಿ ಅಂತ ಒಂದು 25,000 ರೂಪಾಯಿ ವರೆಗೆ ಡೊನೇಷನ್ ಕೂಡ ಬಂದಿದೆ. ಅದು ಅಲ್ಲದೇ ಸರ್ಕಾರದಿಂದ ಸಿಗುವಂಥ 1,20,000 ರೂಪಾಯಿ ಹಣ ಕೂಡ ರಾಜೀವ್ ಗಾಂಧಿ ಇದರದ್ದು, ಅದು ಕೂಡ ಬಂದಿದೆ. ಆದ್ದರಿಂದಲೇ ನಾನು ಅದನ್ನು ಓಪನ್ ಮಾಡುವಾಗ ಪೇಪರಲ್ಲಿ ಹಾಕೋದು ಅಥವಾ ರವಿಶೆಟ್ಟಿ ಹೆಸರು ಯಾಕೆ ರಾಜೀವ್ ಗಾಂಧಿ ಹೆಸರು ಇಡ್ಬೋದಾಗಿದೆ? ಯಾವುದೇ ಕಾರಣಕ್ಕೂ ರವಿಶೆಟ್ಟಿ ಹೆಸರಿಲ್ಲ. ರವಿಶೆಟ್ಟಿ ಅವರು 1 ತಿಂಗಳು ಸ್ವತಃ ನಾನು ಕೆಲಸ ಮಾಡಿದ್ದೇನೆ ಅಲ್ಲಿ ಹೋಗ್ಕೊಂಡು. ಯಾಕೆ ಕಾರಣ ಇದೆ. ನಾನು ಬಡತನದಲ್ಲಿರುವಾಗ ನನ್ನ ಫ್ಯಾಮಿಲಿ ಒಂದು ಏನು ಪರಿಸ್ಥಿತಿ ಇದೆಯೋ, ನನ್ನ ಫ್ಯಾಮಿಲಿಯ ಮುಖ್ಯ ಓಕೆ, ಕೊಲ್ಲೂರಿನಲ್ಲಿ ಒಬ್ಬರಿಗೆ ಮನೆ ಕಟ್ಟಿಸಿಕೊಟ್ರಿ ಅಥವಾ ಮತ್ತೊಂದು ಕಡೆ ಮಾಡಿದ್ರಿ, ಯಾವ ಮನೆ ಇದೆ ಹೇಳಿ ಸರ್? ನಾನು ಯಾವ ಮನೆಯಲ್ಲಿ ಬದುಕ್ತಾ ಇದ್ದೀನಿ? ನಾನು ಬಾಡಿಗೆ ಮನೆಯಲ್ಲಿ ಇದ್ದೀನಿ ಸರ್. ಅಲ್ಲ, ರವಿಶೆಟ್ಟಿ ಅವರು ಇಷ್ಟೆಲ್ಲ ಡೊನೇಷನ್ ಮಾಡಿ ಬೇರೆಯವರಿಗೆ ಮನೆ ಕಟ್ಟಿಸಿಕೊಟ್ಟು, ಐಷಾರಾಮಿ ಒಂದು ಕಾರ್ ಇದೆ ನಿಮ್ಮ ಮನೆಯಲ್ಲಿ, ಆ ಕಾರನ್ನು ನೀವು ಓಡಿಸೋದು ಇಲ್ಲ, ಎಲ್ಲಿ ತೆಗೆದು ಮಾರೋದು ಇಲ್ಲ, ಅದು ಯಾಕೆ ಅಂತವೂ ನಮ್ಗೆ ಗೊತ್ತಿಲ್ಲ. ಆ ಕ್ವಶನ್ ಕೂಡ ಮತ್ತೆ ಕೇಳ್ತೇನೆ, ಯಾಕೆಂದ್ರೆ ಗಾಡಿ ಹಾಳಾಗಿದೆ ಅದಕ್ಕೆ ತಿರುಗ್ತೀರಾ? ಈತ ಮೈ ತುಂಬ ಚಿನ್ನ ಹಾಕೊಂಡು ತಿರುಗ್ತೀರಾ? ಈತ ನಡುವೆ ನಿಮ್ಗೆ ಸ್ವಂತ ಮನೆ ಮಾತ್ರ ಇಲ್ಲ, ಯಾಕೆ? ಇದು ಕೂಡ ಪ್ರಚಾರದ ಗಿಮಿಕ್ಕೋ? ಇಲ್ಲ 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 ಸರ್, ನಾವು ಆಕ್ಚುಲಿ ಮೂಲತವಾಗಿಯೂ ನಾವೊಂದು ಬಡ ಕುಟುಂಬದಿಂದನೇ ಬಂದವರು. ಮನೆ ಇಲ್ಲ ಅಂತ ಹೇಳಿದ್ರೆ ನಾನು ಊರಿನಲ್ಲಿ ಮನೆ ಇಲ್ಲ ಹೇಳ್ತಾ ಇಲ್ಲ, ಇಲ್ಲಿ ಇಲ್ಲ ಅಷ್ಟೇ. ಊರಿನಲ್ಲಿ ನನಗೆ ಬೇಕಾದ ಗದ್ದೆ, ತೋಟ, ಮನೆ ಎಲ್ಲದೂ ಉಂಟು, ಅದಕ್ಕೆ ಬೇಕಾದ ಎಲ್ಲದೂ ಉಂಟು. ಮತ್ತೆ ಬಂಗಾರ ಹಾಕ್ತೀರಿ ಹೇಳಿದ್ರಿ,
ನಮ್ಮೂರಿನಲ್ಲಿ ಒಂದು ಮದುವೆ ಆಗುವಾಗ ಒಂದು ಸರ ಒಂದು ಚಿಕ್ಕದೊಂದು ಬ್ರಾಸ್ಲೆಟ್ ಒಂದು ಚೈನ್ ಹಾಕೋದಿದೆ. ವರದಕ್ಷಿಣೆ ತಗೊಂಡಿದ್ದೀರಾ? ಅಲ್ಲ, ನಮ್ಮ ಮನೇಲಿ ಹಾಕುವಂಥದ್ದು. ಅದನ್ನು ನಾವು ಹಾಕ್ಕೊಂಡಿದ್ದೀವಿ, ನಮ್ಮ ಹತ್ರ ಇದೆ. ಆಕ್ಚುಲಿ ಇದಕ್ಕಿಂತ ಬಂಗಾರ ಹಾಕುವವರು ಎಷ್ಟೆಷ್ಟೋ ಜನ ಇದ್ದಾರೆ. ಮನೆಯಲ್ಲಿ ಒಂದು ಐಷಾರಾಮಿ ಕಾರ್ ಇದೆಯಲ್ಲ, ಅದು ಯಾಕೆ ಅಂತ ಸರ್? ಅದನ್ನ ತಾವು ಮಾರುದು ಇಲ್ಲ, ಅದ್ರಲ್ಲಿ ಓಡಾಡುದು ಇಲ್ಲ ಸರ್? ಇಲ್ಲ, ಸುಮ್ಮನೆ ಶೋಕೇಶಿಗೆ ಇಲ್ಲ. ಆ ಕಾರಿನ ಅದು ಒಂದು ಹಾಳಾಗಿದೆ, ಅದನ್ನ ಸರಿ ಮಾಡಿಸ್ಲಿಕ್ಕೆ ಅದಕ್ಕೆ ಆಕ್ಚುಲಿ ತುಂಬಾ ಖರ್ಚಾಗ್ತದೆ. ಆದ್ರಿಂದ ಅದೇನಾಗಿದೆ, ಸೈಡ್ ಅಲ್ಲಿ ಇದೆ, ಅದು ಇರ್ಲಿ ಅಂತ ಬಿಟ್ಟು ಇದೆ ಅಷ್ಟೇ. ಸೊ ಹಾಗಾದ್ರೆ ತಮ್ಮವರನ್ನ ರವಿ ಶೆಟ್ಟಿ ನೋಡ್ಕೊಳ್ಳುದಿಲ್ಲ? ಯಾರು ನಮ್ಮವ್ರನ್ನ? ಹೇಗೆ ಅಲ್ಲ, ನಿಮ್ಮ ಕುಟುಂಬದವ್ರನ್ನ ಇವತ್ತು ಆ ಕಾರ್ ಅಲ್ಲಿ ತೆಗೆದುಕೊಂಡು ಕರ್ಕೊಂಡು ಹೋಗ್ಬಹುದಲ್ಲ? ಬೇಡ ಸರ್, ಈ ಕಾರ್ ಇನ್ನೊಂದು ಇದೆಯಲ್ಲ ಸರ್. ಮೊದಲಿಗೆ ನಮ್ಮವರು ಮುಖ್ಯ, ನಮ್ಮವರು ಮುಖ್ಯ ಸರ್. ಅದು ಅಲ್ಲ, ಅದು ಸರಿಯಾಗಿದ್ದೆ ಹೋದ್ರೆ ನಾನು ಬೇರೆಯವ್ರು ಕೊಡುದಿಲ್ಲ. ಅದು ನನಗೆ ನನ್ನ ಫ್ಯಾಮಿಲಿಗೆ ಓಡಾಡ್ಲಿಕ್ಕೆ ಅದು ಸರಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಸೈಡ್ ಅಲ್ಲಿ ಇದೆ ಅಷ್ಟೇ. ಈ ಹಿಂದೆ ಒಂದು ಜಾಬ್ ಮೇಳವನ್ನು ನಡೆಸಿದ್ರಿ, ಅದರಲ್ಲಿ ಎಷ್ಟು ಡೊನೇಷನ್ ಅನ್ನು ಕಲೆಕ್ಟ್ ಮಾಡಿದ್ರಿ ಸರ್? ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಅಂತ ಹೇಳಿದ್ರೆ ನಮ್ಮ ಹತ್ರ ಇರ್ತದೆ, ಯಾಕಂದ್ರೆ ದಾಖಲಾತಿ ಸಮೇತ ಇರ್ತದೆ. ಒಂದು ಒಂದು ರೂಪಾಯಿ ಕೂಡ ನಮ್ಗೆ ಅದರಲ್ಲಿ ಇದೆ. ಅದನ್ನ ಮಾಹಿತಿ ನಾನು ನನ್ನ ಕಚೇರಿಯಿಂದನೇ ಕೊಡಕ್ ಸಾಧ್ಯ ಬಿಟ್ರೆ ಅದು ಹಾಗೆ. ಇನ್ನೂ ಒಂದು ಮಾತು ಕೇಳಿತ್ತು, ಏಳನೇ ಕ್ಲಾಸ್ ಓದಿದ ರವಿ ಬೇರೆಯವ್ರಿಗೆ ಜಾಬ್ ಎಲ್ಲಿಂದ ಕೊಡಿಸ್ತಾನೆ ಅಂತ. ಇದು ಕೇವಲ ಡೊನೇಷನ್ ಗಿಮಿಕ್ ಅಷ್ಟೇ ಅನ್ನುವಂತ ಮಾತು ಕೂಡ ಇತ್ತು ಸರ್. ಹೇಳ್ತಾರೆ ಸರ್, 716 ಜನಕ್ಕೆ ಕೆಲಸ ಕೊಡ್ಸಿದ್ವಿ, ಇನ್ನೇನಾಗ್ಬೇಕು ಸರ್? ಕೆಲವು ನರ್ಸ್ಗಳಿಗೆ ಕೆಲಸವನ್ನ ಪರ್ಮನೆಂಟ್ ಮಾಡ್ತೇನೆ ಅಂತ ಹೇಳಿ ದುಡ್ಡು ತೆಗೆದುಕೊಂಡ್ರೆ ಅಲ್ಲ, ಆ ನರ್ಸ್ಗಳಿಗೆ ನೀವು ಪರ್ಮನೆಂಟ್ ಮಾಡಿದ್ರೆ ಕೆಲಸ? ಯಾವ ನರ್ಸ್ಗಳಿಗೆ ಪರ್ಮನೆಂಟ್ ಮಾಡ್ತೀವಿ ಅಂತ ದುಡ್ಡು ತಗೊಂಡಿದ್ದೀವಿ ಯಾರು? ಯಾಕಂದ್ರೆ ನೋಡಿ ಸರ್, ಇವತ್ತಿನವರೆಗೆ ಯಾವುದೇ ರೀತಿಯ ಒಂದು ಇದು ಮಾಡೋದಾದ್ರೆ ನಾನು ಎರಡು ಥರದ ಪಂಥವನ್ನು ನೀಡಿದ್ದೇನೆ. ಒಂದು ಸಾಕ್ಷಿ ತಗೊಂಡು ಬನ್ನಿ, ಇಲ್ಲ ಅಂತ ಹೇಳಿದ ಸಂಬಂಧಪಟ್ಟ ಯಾವುದಾದ್ರು ನೀವು ನಂಬಿರುವ ದೇವಸ್ಥಾನಕ್ಕೆ ನಾನು ಬರ್ತೀನಿ ಅಂತ ಹೇಳಿದ್ದೇನೆ. ಯಾಕೆಂದ್ರೆ ರವಿ ಶೆಟ್ಟಿ ಒಬ್ಬನ ಮೇಲೆ ಸುಮ್ಮನೆ ಆರೋಪ ಮಾಡೋದು ಇದು ಮಾಡುವಂಥ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ಪದೇ ಪದೇ ನನ್ನನ್ನು ಕಾಲಲ್ಲಿ ನನ್ನನ್ನು ತುಳಿಲಿಕ್ಕೆ ಈ ರೀತಿಯ ಒಂದು ಕೃತ್ಯಗಳಾಗ್ತಾಯಿದೆ. ಯಾರು ಹೇಳಿದ್ದಾರೆ ಹಾಗಾದರೆ? ಒಬ್ಬರನ್ನ ಕರ್ಕೊಂಡ್ಬಂದು ಎದುರುಗಡೆ ಯಾಕೆ ಸಾಬೀತು ಮಾಡಲಿಕ್ಕಾಗಿಲ್ಲ ಅವ್ರ ಹತ್ರ? ಸರಿ, ಅವರು ಮೀಡಿಯಾ ಸ್ಟೇಷನ್ಗೆ ಹೋಗಿಲ್ಲ, ಸ್ಟೇಷನಲ್ಲಿ ನನ್ನ ಪ್ರಭಾವ ಜಾಸ್ತಿ ಇದೆ ಅಂತ ನೀವು ಹೇಳಿದ್ರಿ. ಸರಿ, ನಿಮ್ಮ ಹತ್ರ ಬರ್ಬೋದಿತ್ತಲ್ಲ, ಯಾಕೆ ನಿಮ್ಮಲ್ಲಿ ನನ್ನ ಪ್ರಭಾವ ಇದೆಯಾ? ನಿಮಗೇನಾದರೂ ನನಗೇನಾದ್ರು ಆತ್ಮೀಯತೆ ಇದೆಯಾ? ನಡುವೆ ಇನ್ನೂ ಒಂದು ಮಾತು ಕೇಳಿ ಬರ್ತಾ ಇದೆ, ರವಿ ಶೆಟ್ಟಿ ಅವರಿಗೆ ಅಂಡರ್ ವರ್ಲ್ಡ್ನ ಕೆಲವು ಲಿಂಕ್ಗಳಿವೆ ಅಂತ. ಇದೇ ಮಾತುಗಳಿಗೆ ಹೆದರಿ ಯಾರೂ ಕೂಡ ಮುಂದೆ ಬರ್ತಾ ಇಲ್ಲ. ಇಲ್ಲ ಇಲ್ಲ ಸರ್, ಇದೆಲ್ಲ ಅದೇ ಹೇಳಿದ್ನಲ್ಲ, ನನಗೆ ಒಂದು ಶೆಟ್ಟಿ ಅವರ ಸತ್ಯವನ್ನು ಒಪ್ಕೊಳ್ಳಿ. ಇವತ್ತು ನಿಮಗೆ ಕೆಲವು ರೌಡಿಗಳು ಅಥವಾ ಅಂಡರ್ ವರ್ಲ್ಡ್ನ ಲಿಂಕ್ ಇಲ್ಲ ಅಂತ ಹೇಳಿದ್ರೆ ಯಾರೂ ಕೂಡ ಇಲ್ಲಿ ಒಪ್ಲಿಕ್ಕೆ ತಯಾರಿಲ್ಲ. ಇಲ್ಲ ಇಲ್ಲ ಇಲ್ಲ, ನನಗೆ ಯಾವುದೇ ರೀತಿಯ ಲಿಂಕ್ ಇಲ್ಲ. ಪರಿಚಯಸ್ಥರು ಹಲವಾರು ಜನ ಇರ್ಬೋದು, ಅದಿಲ್ಲ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಬಟ್ ಯಾವುದೇ ರೀತಿಯ ಲಿಂಕು ಅವ್ರನ್ನ ಬಳಸ್ಕೊಂಡು ಏನೋ ಮಾಡುವಂಥ ಕೃತ್ಯ ರವಿ ಶೆಟ್ಟಿ ಇಲ್ಲಿವರೆಗೂ ಮಾಡಿಲ್ಲ, ಮಾಡೋದು ಕೂಡ ಇಲ್ಲ. ಎಸ್, ಇನ್ನು ನಿಮ್ಮ ಕಾರ್ಮಿಕ ವೇದಿಕೆಯಿಂದ ಎಷ್ಟರ ಮಟ್ಟಿಗೆ ತಾವು ಹೋರಾಟವನ್ನು ಮಾಡ್ತಾ ಇದ್ದೀರಾ? ಸರಿಗೆ ಮರಳಿನ ಸಮಸ್ಯೆ ಬಂದ್ರೆ ಕಾರ್ಮಿಕರ ಕೂಗು ಕೇಳಿಸ್ತದೆ, ಕಟ್ಟಡ ಸಾಮಗ್ರಿಗಳ ವಿಚಾರ ಬಂದ್ರೆ ನಿಮ್ಗೆ ಕಾರ್ಮಿಕರ ಕೂಗು ಕೇಳಿಸ್ತದೆ, ಲಾರಿಗಳಿಗೆ ಫೈನ್ ತಗೊಂಡಾಗ ನಿಮ್ಗೆ ಕಾರ್ಮಿಕರ ಕೂಗು ಕೇಳಿಸ್ತದೆ. ಕಾರ್ಮಿಕ ವರ್ಗ ಹಾಗಾದ್ರೆ ಈ ಒಂದು ಕಟ್ಟಡಗಳ ನಿರ್ಮಾಣದಲ್ಲಿ ಮಾತ್ರ ಇದ್ದಾರಾ? ಇವತ್ತು ಅನೇಕ ಫ್ಯಾಕ್ಟರಿಗಳಲ್ಲಿ ಕಾರ್ಮಿಕ ವರ್ಗ ಇವತ್ತು ಆತ್ಮಹತ್ಯೆಯನ್ನು ಮಾಡಿಕೊಳ್ತಾ ಇದ್ದಾರೆ, ಟಾರ್ಚರ್ಗಳನ್ನ ತಡ್ಕೊಳ್ಳಾಗದೆ. ಅನೇಕ ಕಡೆಗಳಲ್ಲಿ ಇವತ್ತು ಕಾರ್ಮಿಕ ವರ್ಗ, ಇವತ್ತು ಫಾರ್ ಎಕ್ಸಾಂಪಲ್ ಇವತ್ತು ಅಂಬಲಪಾಡಿ ಕಾರ್ಯಕರ್ತರು ಕೂಡ ಕಾರ್ಮಿಕರಿದ್ದಾರೆ, ಅವರ ಕುರಿತಾಗಿ ಯಾವತ್ತು ತಾವು ಹೋರಾಟವನ್ನ ಮಾಡುವುದಿಲ್ಲ ಸರ್? ತಮಗೆಲ್ಲಾದ್ರೂ ಒಮ್ಮೆ ಈಗ ನೀವು ಪ್ರಚಾರ ಅಂತ ಹೇಳಿದ್ರಿ, ಅದಕ್ಕೆ ಈಗ ಒಂದು ಉದಾಹರಣೆ ಕೊಡ್ತೀನಿ. ಇವತ್ತಿನವರೆಗೆ 2 ವರ್ಷದಲ್ಲಿ 3,000ಕ್ಕೂ ಹೆಚ್ಚು ಕಾರ್ಮಿಕರ ಸಮಸ್ಯೆಯನ್ನು ಪರಿಹರಿಸಿದಿದೆ, ಅದು ವಿತ್ ಡಾಕ್ಯುಮೆಂಟ್ ಅಲ್ಲಿ ಇದೆ, ನಮ್ಮ ಹತ್ರ ಇದೆ. ಅದು ಮರಳಿಗೆ ಸಂಬಂಧಪಟ್ಟ ಸಾಧ್ಯತೆನೇ ಇಲ್ಲ, ಸಾಧ್ಯತೆನೇ ಇಲ್ಲ ಮರಳಿದ್ದು ಇದು ಇಲ್ಲಿ. ಯಾಕಂದ್ರೆ ನೋಡಿ, ಇಲ್ಲಿ ಉಡುಪಿ ಜಿಲ್ಲೆಯಲ್ಲಿ 2 ತರದ ಉದ್ಯಮಗಳಿದೆ. ಒಂದು ಮತ್ಸ್ಯ ಉದ್ಯಮ, ಒಂದು ಕಟ್ಟಡ ನಿರ್ಮಾಣ ಉದ್ಯಮ. ಇವೆರಡರಲ್ಲಿ ಸಾಮಾನ್ಯ ನೀವು ಹೊರಗಡೆ ಹಾವೇರಿ ಇಲ್ಲಿಂದೆಲ್ಲ ಬರ್ತಾ ಇದ್ದಾರೆ ಅಂದ್ರೆ ನಿಮಗೆ ಕಾಣಿಸುವುದು ಅಲ್ಲ, ಇದು 2 ಮಾಧ್ಯಮ ಮೇನ್ ಆಗಿದೆ. ಹಾಗಾಗಿ ಅಲ್ಲಿ ಉಪವಾಸ ಕೂತಿದ್ದಕ್ಕೆ ನೀವು ಇದನ್ನ ಈ ಪ್ರಶ್ನೆ ಕೇಳ್ತಾ ಇದ್ದೀರಾ. ಅದೇ ನಾನು ಹಲವಾರು ಬಾರಿ ಹಲವಾರು ಕಾರ್ಮಿಕರಿಗೆ ಅವರಿಗೆ ನೀವು ನಮ್ಮ ಕಚೇರಿಗೆ ಬಂದರೆ ಯಾರಾದರೂ 500 ರೂಪಾಯಿ ಕೊಡಲಿಕ್ಕಿದೆ ಅಂತೇಳಿ ಬಂದರು, ದಿನದಲ್ಲಿ ನೋಡಿ 45-50 ಜನ ಬರ್ತಾರೆ, 500 ರೂಪಾಯಿ ಇದೆ ಅಂತೇಳಿದ್ರು, ಆ ಏನೋ ಅಷ್ಟು ಮುತ್ತರ್ಜಿತಿಂದ, ನಾನು ಮಾತ್ರ ಅಲ್ಲ ನಮ್ಮ ಇಡೀ ತಂಡ ಎಷ್ಟು ಮುತ್ತರ್ಜಿತೆಯಿಂದ ಅವ್ರನ್ನ ವಿಚಾರಿಸ್ತಾರೆ ಅನ್ನೋದ್ರ ಬಗ್ಗೆ, ಅದರಲ್ಲಿ ಫಲಾನುಭವಿಗಳು ಬಹಳಷ್ಟು ಜನ ಇದ್ದಾರೆ. ಅದನ್ನ ನಮ್ಮ ವೇದಿಕೆ ಮುತುವರ್ಜೆ ಕುರಿತಾಗಿ ಒಂದು 4-5 ಉದಾಹರಣೆಗಳನ್ನು ಕೊಡಿ ಸರ್. ಹಲವಾರು ಬಾರಿ ಮತ್ತು ಮೀನುಗಾರರು ಇವೆರಡನ್ನ ಬಿಟ್ಟು ಬೇರೆ ಯಾವ ಕಾರ್ಮಿಕ ವರ್ಗಕ್ಕೆ ನೀವು ಉಪಕಾರವನ್ನು ಮಾಡಿದ್ದೀರಾ ಸರ್? ಹಲವಾರು ಅನ್ನುವ ಮಾತು ಬೇಡ, ಪಾಯಿಂಟ್ ಔಟ್ ಮಾಡಿ ಯಾವ ಯಾವ ವರ್ಗಕ್ಕೆ ಯಾವ ಯಾವ ಕಾರ್ಮಿಕರಿಗೆ ನೀವು ಹೆಲ್ಪ್ ಮಾಡಿದ್ದೀರಿ ಸರ್? ಕಾರ್ಮಿಕ ವರ್ಗದಲ್ಲಿ ಪ್ರಥಮವಾಗಿ ಫ್ಲಿಪ್ಕಾರ್ಟ್ ಇಂದ ಒಂದು ಬಂತು. ಫ್ಲಿಪ್ಕಾರ್ಟ್ 75 ಜನ ಫ್ಲಿಪ್ಕಾರ್ಟ್ ನೌಕರರನ್ನ ಕೆಲಸದಿಂದ ಎತ್ತಂಗಡಿ ಮಾಡಿ ಅವರ ಮೇಲೆ ಕೇಸ್ ದಾಖಲಾತಿ ಮಾಡಲಿಕ್ಕಾಗಿ ಮಣಿಪಾಲ್ ಸ್ಟೇಷನಿಗೆ ಬಂದಿದ್ದರು. ಅಲ್ಲಿಯ ಒಂದು ಮ್ಯಾನೇಜ್ಮೆಂಟ್ ಅವ್ರ ಹತ್ರ ಡೊನೇಷನ್ ತಗೊಂಡಿದ್ದೀರಿಯಾ? ಇಲ್ಲ.
ಸರ್ ನಾವು ಡೊನೇಷನ್ಗೆ ನನಗೆ ರವಿ ಶೆಟ್ಟಿ ಹೀಗೆ ಏನಾದರೂ ನೀವು ಯಾಕಂದರೆ ಇದು ಪದೇ ಪದೇ ಹೇಳ್ತಾ ಇರೋದ್ರಿಂದ ಹೇಳ್ತಾ ಇದ್ದೀನಿ, ರವಿ ಶೆಟ್ಟಿ ಇಂಥವರಿಂದ ಈ ರೀತಿ ಮಾಡಿ ಹಿಂಗೆ ಒತ್ತಾಯ ಮಾಡಿ ತೊಗೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಯಾರು ಇದ್ದರೆ ತಕ್ಷಣ ಬರಲಿ, ನಾನು ಅದಕ್ಕೆ ನಾನು ಸ್ಪಂದಿಸ್ತೇನೆ. ಅದಕ್ಕೆ ನೀವು ಹೇಳಿದ್ದಕ್ಕೆ ನಾನು ರೆಡಿ ಇದ್ದೇನೆ. ಹೀಗೆ ಹೌದು ನಾನು ಈ ರೀತಿ ಮಾಡಿದ್ದಾನೆ ಅಥವಾ ನಮಗೆ ರೆಸಿಪ್ಟ್ ಕೊಟ್ಟಿಲ್ಲ ಅಥವಾ ಹೆದರಿಸಿದ್ದಾನೆ ಅಥವಾ ಅವನು ಬಂದು ಫೋನ್ ಮಾಡಿ ಇದು ಮಾಡಿದ್ದಾನೆ ಈ ಥರ ಏನಾದ್ರು ಹೇಳಿದ್ದೆ ಹೌದಾದ್ರೆ, ಯಾಕಂದರೆ ಯಾರೋ ಒಬ್ಬಿಬ್ಬರು ಹರಿದು ಬಿಡುವ ಮಾತಿಗೆ ಬೇಡ. ಯಾಕಂದರೆ ಹರಿದು ಬಿಡೋದಂದರೆ ನನ್ನ ಜಾತಿ ಶೆಟ್ಟಿ, ನಾನು ಹುಟ್ಟಿದ್ದು ಬಂಟ್ಸ್ ಕುಟುಂಬದಲ್ಲಿ, ನನ್ನನ್ನು ಹೇಳಿದ್ರು ಶೆಟ್ಟಿ ಅಲ್ಲ ಅವನು ಗೌಡ ಅಂತ ಹೇಳ್ಬಿಟ್ಟು. ಯಾಕೆ ಕೇಳಿ ಎಲ್ಲರೂ ಕೇಳಿದಾಗ ಹೇಳ್ತಾರೆ ಅವನು ಶಿವಮೊಗ್ಗದ ಭಾಷೆ ಮಾತಾಡ್ತಾನೆ, ಅವನು ಬೆಂಗಳೂರು ಭಾಷೆ ಮಾತಾಡ್ತಾನೆ. ಹಾಗಾದ್ರೆ ಅಂದರೆ ನನ್ನ ಜಾತಿನೇ ಇವನು ಬಣ್ಸೇ ಅಲ್ಲ ಅಂತ ಹೇಳ್ತಾ ಇದಾರೆ ಅಂದರೆ ಇನ್ನು ಬೇರೆ ಆದ್ರೆ ನನ್ನ ಮೇಲೆ ಆರೋಪ ಹೊರಿಸೋದ್ರಲ್ಲಿ ತಪ್ಪಿಲ್ವಾ? ಅಂತೂ ಇಂತೂ ಫ್ಲಿಪ್ಕಾರ್ಟ್ ಒಂದೇ ಉದಾಹರಣೆ ಅಲ್ಲ ಸರ್, ಅಲ್ಲ ಹೇಳ್ತೇನೆ. ಫ್ಲಿಪ್ಕಾರ್ಟ್ದಿದೆ ಮತ್ತು ಸೆಕ್ಯೂರಿಟಿ ಏಜೆನ್ಸಿ ಇಲ್ಲಿಯೇ ಒಂದು ಎರಡು ಮೂರು, ಯಾಕಂದರೆ ಅದರ ಹೆಸರನ್ನು ನಾನು ಈ ಕ್ಷಣದಲ್ಲಿ ನಾನು ಹೇಳಲಿಕ್ಕೆ ಬರೋದಿಲ್ಲ. ಎರಡು ಮೂರು ಸೆಕ್ಯೂರಿಟಿ ಏಜೆನ್ಸಿಯಲ್ಲಿ 500 ರೂಪಾಯಿ ಸಂಬಳ ಕಡಿಮೆ ಇದ್ದವರಿಗೂ ನಾವು ಅದಕ್ಕೆ ಇದು ಮಾಡಿದ್ದೇವೆ. ಮತ್ತು ಇಲ್ಲಿ ಇದೇ ಏರಿಯಾ, ಇದೇ ಏರಿಯಾದಲ್ಲಿ ಒಂದು ಬಿಲ್ಡಿಂಗ್ ಕೆಲಸ ಮಾಡಿದ್ದು ಕಾಂಟ್ರಾಕ್ಟ್ರಿಗೆ ಇವರಿಗೆ ಸಾರಿ ಕೆಲಸಗಾರರಿಗೆ ಕಾಂಟ್ರಾಕ್ಟ್ರ್ ಸಂಬಳ ಕೊಡದೇ ಇದ್ದಾಗ ಅದ್ರ ಬಗ್ಗೆ ಕೂಡ ಹೋರಾಡಿದ್ದೀವಿ. ಅದಲ್ಲದೆ ಬೈಂದೂರಿನಲ್ಲಿ ಮತ್ತು ಅದಲ್ಲದೆ ಸಾಮಾಜಿಕ ಕಳಕಳಿ ಇಟ್ಕೊಂಡು ಹಲವಾರು ಆರೋಗ್ಯ ಶಿಬಿರ ಮಾಡಿದ್ದೇವೆ, ನೇತ್ರದಾನ ಶಿಬಿರ ಮಾಡಿದ್ದೇವೆ, ಮತ್ತು ಬಡ ಮಕ್ಕಳಿಗೆ ಪುಸ್ತಕ ಕೊಡುವಂಥದ್ದು, ಅದು ಎಲ್ಲದಕ್ಕೂ ಹೇಳ್ತೇನೆ. ಅದೆಲ್ಲದು ನನ್ನ ಇದರಿಂದ ಆಗಿದ್ದಲ್ಲ, ಡೋನರ್ಸ್ ಕೊಟ್ಟಿದ್ದನ್ನು ನಾನು ಕೊಟ್ಟಿದ್ದೆ ಬಿಟ್ಟರೆ ಅದರಲ್ಲಿ ನಂದು ಕೊಟ್ಟ ನನ್ನ ಬಿಡುವಿನ ಸಮಯದಲ್ಲಿ ಅದು ಹೋಗಿ ತಲುಪಿಸುವಂಥ ಕೆಲಸ ಒಂದು ಕಾರ್ಮಿಕರ ವೇದಿಕೆ ಮಾಡಿದ್ದೇವೆನ. ಕಾರ್ಮಿಕರ ವೇದಿಕೆ ಕೈಯಿಂದ ಯಾವುದೇ ಕಾರಣಕ್ಕೂ ಹಾಕಿಲ್ಲ, ಹಾಕುವುದೂ ಇಲ್ಲ. ಅದರಲ್ಲಿ ಬಹಳ ವಿಚಿತ್ರವಾಗಿದೆ, ನಮ್ಮ ಕೈಯಿಂದ ಹಾಕುವುದೂ ಇಲ್ಲ ಅಂತ ಹೇಳುದು ಬಹುಶಃ ತಮ್ಮ ಸಂಘಟನೆ ಪ್ರಥಮವ ಅಂತ ಇರ್ಬೋದು ಸರ್. ಯಾಕೆ ಅಂತ ಹೇಳಿದರೆ ಸರ್, ನಾನು ಹಾಕ್ಲಿಕ್ಕೆ ನಮಗೆ ಎಲ್ಲಿಂದ ಬರಬೇಕು ಸರ್? ನಮ್ಮ ವೇದಿಕೆಯಿಂದ ಹಾಕ್ಲಿಕ್ಕೆ ಎಲ್ಲಿಂದ ಬರುತ್ತೆ? ನಮಗೆ ಹಣ ಎಲ್ಲಿಂದ ಬರುತ್ತೆ? ಮನೆ ಕಟ್ಟುವಾಗ ಎಲ್ಲಿಂದ ಬಂತು ಸರ್? ಅದಲ್ಲ, ಅದನ್ನು ವೈಯಕ್ತಿಕವಾಗಿ ನನ್ನ ಒಂದು ಪರಿಸ್ಥಿತಿ ಸಣ್ಣಕ್ಕಿರುವಾಗ ನನ್ನ ವೈಯಕ್ತಿಕ ಪರಿಸ್ಥಿತಿ ಯಾವ ರೀತಿ ಇತ್ತೋ ಅದೇ ರೀತಿ ಆ ಮಕ್ಕಳಲ್ಲಿ ಕಂಡುಬಂದು ಆ ತಾಯಿಗೆ ಹುಷಾರಿಲ್ಲದಿದ್ದನ್ನು ಕಂಡುಬಂದು ಅವರನ್ನು ಹೇಗಾದರೂ ಮಾಡಿದ್ ಮಾಡಬೇಕಂತ ಸರ್ಕಾರದ ಹಣದಲ್ಲೇ ಮಾಡಬೇಕಂತ ಮಾಡಿರೋದು. ಬಟ್ ಅದರಲ್ಲಿ ಆಗಿಲ್ಲ, ಸರ್ಕಾರ ಮತ್ತು ಇದರಲ್ಲಿ ನನ್ನ ಕೈಯಿಂದನೂ ಹೋಯಿತು. ಅಂಥ ಸಮಯದಲ್ಲಿ ನನ್ನ ಬಂಗಾರವನ್ನು ನಾನು ಬ್ಯಾಂಕ್ನಲ್ಲಿ ಇಟ್ಟು ಮಾಡಬೇಕಾಗಿ ಬಂತು. ಯಾಕಂದರೆ ನೀವು ಹೇಳಿದ್ರಿ ರವಿ ಶೆಟ್ಟರ ಅರ್ಧಕ್ಕೆ ಬಿಡ್ತಾರೆ ಅಂತ ಹೇಳ್ಬಿಟ್ಟು, ರವಿ ಶೆಟ್ಟರ ಅರ್ಧಕ್ಕೆ ಬಿಡೋದಾದ್ರೆ ಅರ್ಧ ಮನೆ ಮಾಡಿ ವಾಪಸ್ ಬರ್ತಾ ಇದ್ರು, ಫುಲ್ ಮಾಡಿದ್ರು ಒಂದು. ಎರಡನೇದಾಗಿ ಮೊನ್ನೆ ಉಪವಾಸ ಸತ್ಯಾಗ್ರಹದಲ್ಲಿ ಕೂತಾಗ ಉಪವಾಸ ಸತ್ಯಾಗ್ರಹದ ಬಗ್ಗೆ ಇನ್ನೂ ಒಂದು ಮಾತು ಕೇಳ್ತಾ ಇದೆ. ಯಾಕೆ ಪದೇ ಪದೇ ಡೀಲ್ಗಳ ಕುರಿತಾಗಿ ನಾನು ಮಾತಾಡ್ತಿದ್ದೇನೆ ಅಂತ ಹೇಳಿದ್ರೆ ಅದೇ ಉಪವಾಸದ ಕುರಿತಾಗಿ ಇನ್ನೊಂದು ಮಾತು ಕೇಳಿ ಬರ್ತಾ ಇದೆ. ಬ್ರಹ್ಮಾವರದಲ್ಲಿ ಯಾರೋ ಒಬ್ರು ಉಪವಾಸವನ್ನು ಮಾಡಿದ್ರು, ಅವರಿಗೆ 4 ಧಕ್ಕೆ ಸಿಕ್ತು, ಅದಕ್ಕೆ ಅವ್ರು ಸುಮ್ಮನಾದ್ರು. ಅದೇ ರೀತಿಯಾಗಿ ರವಿ ಶೆಟ್ಟಿ ಇಲ್ಲಿ ಉಪವಾಸ ಕೂತ್ಕೊಂಡ್ರು, ಅವರಿಗೂ ಒಂದು 4 ಮರಳಿನ ಧಕ್ಕೆ ಸಿಕ್ಕಿದ್ರೆ ಅವರು ಕೂಡ ಸುಮ್ಮನಾಗ್ತಾರೆ ಅನ್ನುವಂಥ ಸರ್. ಇನ್ನೊಂದು 4 ಅಲ್ಲ 40 ಧಕ್ಕೆ ಕೊಡ್ತೀನಿ ಅಂದ್ರೂ ನನಗೆ ಬೇಡ. ನನಗೆ ದೇವರ ಸತ್ಯವಾಗಿ ಒಂದು ನೀಟಾಗಿರುವಂಥ ನಾನು ಏನು ವ್ಯವಹಾರಗಳು ಮಾಡ್ತಾ ಇದ್ದೀನೋ, ಕಷ್ಟಪಟ್ಟು ದುಡಿತಾ ಇದ್ದೇನೋ ಅದೇ ಸಾಕು ನನಗೆ. ಈ ಹೊಯ್ಗೆ ಧಕ್ಕೆ ಕೊಡ್ತೀನಿ, ಅದು ಕೊಡ್ತೀನಿ, ಇದು ಕೊಡ್ತೀನಿ, ಅದು ಯಾವುದು ಬೇಡ. ಅದು ಉಪವಾಸ ಅಮರಣ ಅಂತ ಉಪವಾಸ ಸತ್ಯಾಗ್ರಹವನ್ನು ಯಾಕೆ ಮಧ್ಯದಲ್ಲಿ ನಿಲ್ಲಿಸಿದ್ರಿ? ಮಧ್ಯದಲ್ಲಿ ನಿಲ್ಲಿಸಲಿಕ್ಕೆ ನಿಮ್ಮ ಖಂಡಿತವಾಗಿ ಕೂಡ ನೀವು ನಿಲ್ಲಿಸಿದ ಮರುದಿನ ಬೆಳಿಗ್ಗೆಯಿಂದವೇ ಲಾರಿಗಳಿಗೆ ಫೈನ್ಗಳನ್ನ ಕಲೆಕ್ಟ್ ಮಾಡ್ತಾ ಇಲ್ಲ ಇಷ್ಟೇ ರವಿ ಶೆಟ್ಟಿ ಅವರ ಕೆಪಾಸಿಟಿ ಆಗಿದ್ರೆ ಸರ್. ಅದಕ್ಕೂ ಹೇಳ್ತೇನೆ, ನಾವು ಉಪವಾಸ ಕೂತ್ವಿ, ಬಂದು ಸಂಬಂಧಪಟ್ಟ ಅಧಿಕಾರಿಗಳು ನಿಮ್ಮ ಮಾಧ್ಯಮ ಕೂಡ ಅಲ್ಲಿ ನಿಂತಿತ್ತು, ಅವರು ನಮಗೆ ನಿಮ್ಮ ಭರವಸೆ ಈಡೇರಿಸ್ತೀವಿ ಅಂತ ಹೇಳ್ಬಿಟ್ಟು ತಕ್ಷಣದಿಂದಲೇ ನಾವು ಈಡೇರಿಸ್ತೀವಿ, ನಾಳೆ ಇದು ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ಮಾತನ್ನು ಕೊಟ್ಟರು. ಕೊಟ್ಟ ತಕ್ಷಣ ನಾವು ಎಲ್ಲ ಒಂದು ಅಲ್ಲಿ ನಡೆದಂಥ ಎಲ್ಲ ಕಾರ್ಮಿಕ ವರ್ಗಕ್ಕೂ ನಾನು ಕೇಳಿದೆ, 3 ದಿನ ನಾವು ಒಂದು ಹನಿ ನೀರು ಕುಡಿದ 3 ದಿನ ಇದ್ದದ್ದು. ಅದಾದ ನಂತರ ಕೇಳಿದ್ವಿ ಬಿಡೋಣ ಅಂತ ಹೇಳಿದರೆ ಆಯಿತು ಪರವಾಗಿಲ್ಲ, ನಮ್ಮ ಬೇಡಿಕೆ ಈಡೇರಿದೆ, ನಮ್ಮ ಬೇಡಿಕೆ ಇಷ್ಟೇ ಅಂತ ಹೇಳಿದ ತಕ್ಷಣ, ಯಾಕಂದರೆ ನಮ್ಮದು ಪಾಯಿಂಟ್ ಔಟ್ ಮಾಡಿದ್ದ ಬೇಡಿಕೆನೂ ಅಷ್ಟೇ ಇತ್ತು. ಅದಾದ ತಕ್ಷಣ ಬಿಟ್ವಿ. ಆದರೆ ಒಬ್ಬ ಅಧಿಕಾರಿ ಮಾರನೇ ದಿನ ಅದನ್ನೇ ಕೆಲಸನ ಮುಂದುವರಿಸಿದ್ರು. ತಕ್ಷಣ ಅವತ್ತು ಸಂಜೆ ನಾವು ಸ್ಟೇಷನ್ಗೆ ಒಂದು ಮುತ್ತಿಗೆ ಹಾಕಿದ್ವಿ. ಮುತ್ತಿಗೆ ಅಂತ ಹೇಳಿದರೆ ಅದು ಆ್ಯಕ್ಚುಲಿ ನಮ್ಮ ಬೇಡಿಕೆಗಾಗಿ, ನಮ್ಮ ಮನವಿಗಾಗಿ. ತಕ್ಷಣ ಅದಕ್ಕೆ ಎಸ್ ಪಿ ಅವರು ಸ್ಪಂದಿಸಿ ಆಯಿತು ಇನ್ನು ಮುಂದೆ ಅದು ಮಾಡೋದಿಲ್ಲ ಅಂತ ಮಾತು ಕೊಟ್ಟ ನಂತರ ಇವತ್ತಿನವರೆಗೂ ಯಾವುದೇ ರೀತಿಯ ಒಂದು ಸಮಸ್ಯೆ ಬರಲಿಲ್ಲ, ಸರಾಗವಾಗಿ ಕ್ಲೀನಾಗಿ ನಡೀತಾ ಇದೆ. ಅದು ನಮ್ಮ ಕಾರ್ಮಿಕರಿಗೆ. ನಿಮ್ಮ ಸ್ಟ್ರೈಕ್ಗಳಲ್ಲಿ ಅಥವಾ ಪ್ರತಿಭಟನೆಗಳಲ್ಲಿ ಹೈಲೈಟ್ ಆದದ್ದು ಈ ವಿಚಾರಗಳು ಮಾತ್ರ, ಯಾಕೆ ಈ ಸಣ್ಣ ಪುಟ್ಟ ಕಾರ್ಮಿಕರೆಲ್ಲ ನಿಮಗೆ ಕಾಣಿಸೋದಿಲ್ಲವಾ? ಸರ್, ಅಲ್ಲಿ ನಾನು ದೊಡ್ಡ ಕಾರ್ಮಿಕರ ಪರವಾಗಿ ಹೋಗಿಲ್ಲಲ್ಲ ಸರ್. ನಮ್ಮ ಲಾರಿಯಲ್ಲಿ ಲೋಡರ್ ಆಗಿ ಕೆಲಸ ಮಾಡುವಂಥವನಿಗೆ 100 ರೂಪಾಯಿಯೂ ಅತ್ಯವಶ್ಯಕತೆ ಉಂಟು. ಅವನು ಮಲಗುವ ಜಾಗ ರಸ್ತೆ ಸೈಡಲ್ಲಿ, ಅವನಿಗೂ ಪರವಾಗಿ ಹೋಗಿದ್ದು ಸರ್. ನಾನು ಯಾವುದೇ ಮಾಲೀಕರ ಪರವಾಗಿ ಹೋಗಿದ್ದಲ್ಲ, ನಾನು ನನ್ನ ಕಾರ್ಮಿಕನಿಗೆ ಕೆಲಸ ಬೇಕು. ಕಾರ್ಮಿಕ ಇವತ್ತು ಸರ್ ಉಡುಪಿ ಜಿಲ್ಲೆಯಲ್ಲಿ ಕಡಿಮೆ ಆಗ್ತಾ ಇದೆ, ಕಾರ್ಮಿಕನ ಒಂದು ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಯಾಕೆಂದರೆ ಅಲ್ಲಿ ಕೆಲಸ ಇಲ್ಲ, ಅಲ್ಲಿ ಬರ ಇದೆ ಅಂತೇಳ್ಬಿಟ್ಟು ಇಲ್ಲಿಗೆ ಬರ್ತಾ ಇದ್ದಾರೆ. ಇಲ್ಲೂ ನಾವು ಈ ರೀತಿ ಆಗಿದ್ದೆ ಹೋದರೆ ಇನ್ನೆಲ್ಲಿ ಹೋಗ್ಬೇಕು ಅವರು ಕಾರ್ಮಿಕ? ಯಾಕೆಂದರೆ ತುಳಿತಕ್ಕೆ ಒಳಗಾಗುವಂಥ ಒಂದು ಕುಟುಂಬವೇ ಕಾರ್ಮಿಕ ಕುಟುಂಬ. ಎಸ್ ಸರ್, ತಮ್ಮೊಂದಿಗೆ ಚರ್ಚೆಯನ್ನು ಮುಂದುವರಿಸ್ತೇನೆ, ರವಿ ಶೆಟ್ಟಿ ಅವರೊಂದಿಗೆ ಚರ್ಚೆಯನ್ನು ಮುಂದುವರಿಸ್ತೇನೆ ಒಂದು ಪುಟ್ಟ ವಿರಾಮದ ನಂತರ.
ತಿರುಗುಬಾಣ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಕರ್ನಾಟಕ ಕಾರ್ಮಿಕ ವೇದಿಕೆಯ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂತಹ ರವಿಶೆಟ್ಟಿ ಅವರಿಗೆ ಕೂಡ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ ರವಿಶೆಟ್ಟಿ ಅವರೇ, ತಮ್ಮ ಪ್ರಕಾರ ಹಾಗಾದ್ರೆ ನೀವು ಡೊನೇಷನ್ ಹಣವನ್ನ ಎಲ್ಲವನ್ನ ಕೂಡ ಸಮಾಜ ಸೇವೆಗೆ ಬಳಸ್ತೀರಾ? ಖಂಡಿತವಾಗಿ ಸರ್. ನಿಮ್ಮ ಉದ್ಯೋಗ ಏನು, ನಿಮ್ಮ ಸಂಸಾರವನ್ನು ನೀವು ಹೇಗೆ ನಡೆಸ್ತೀರಾ? ಸರ್, ಮೊದಲೇ ಇದ್ರದ್ದು ಹೇಳ್ತೇನೆ. ಸಂಘಟನೆಯ ಹಣ ಕೊಟ್ಟಿರುವ ಒಂದು ರೂಪಾಯಿ ಹಣಕ್ಕೂ ಕೂಡ ನಮ್ಮಲ್ಲಿ ರಸೀದಿ ಕೊಡದೆ ಒಂದು ರೂಪಾಯಿ ಕೂಡ ತೆಗೆದುಕೊಳ್ಳೋದಿಲ್ಲ. ಒಂದು ಡೊನೇಷನ್ ಇಲ್ಲದೆ ಯಾವುದೇ ಸಂಘಟನೆಗಳು ನಡೆಯುವುದಿಲ್ಲ. ಡೊನೇಷನ್ ಬೇಕು. ಈ ಒಂದು 15 ಲಕ್ಷದ ವಿಚಾರದಲ್ಲಿ ಕೂಡ ತಮ್ಮ ರಸೀದಿಯನ್ನೇ ನೀಡಿದ್ದಕ್ಕೆ ಇಲ್ಲ ಸರ್, ಇಲ್ಲ ಸರ್, ಯಾವುದೇ ರೀತಿಯ ರಸೀದಿ ಇದು ಶುದ್ಧ ಸುಳ್ಳು. ಇದರಲ್ಲಿ ಎರಡನೇ ಮಾತೇ ಇಲ್ಲ. ಅದನ್ನು ಯಾವುದೇ ಕಾರಣಕ್ಕೂ ಇದು ಮಾಡುವಂಥದ್ದಿಲ್ಲ. ಈಗಲೂ ಅಷ್ಟೇ, ಅದ್ರ ಈಗ ಕಾನೂನಿಗೆ ಹೋಗಿದೆಯಾ ಅಲ್ವಾ? ಅದು ಕಾನೂನಿನಲ್ಲಿ ಏನಾದರೂ ಒಂದು ಆಗಬೇಕಲ್ವಾ? ಅದು ಅಕಸ್ಮಾತ್ ಏನಾದರೂ ಅದು ಇದಾಗಿಲ್ಲ ಅಂತ ಹೇಳಿದ್ದೆ ಹೌದಾದರೆ, ನನಗೆ ಅವರು ಸಾಕ್ಷಿಗಳೆಲ್ಲ ಕೊಟ್ಟು ಇದಾಗಿಲ್ಲ ಅಂದರೆ, ನಾನು ಅವರು ವಿರುದ್ಧವಾಗಿ ಯಾರು ನನ್ನ ಮೇಲೆ ದೂರು ಮಾಡಿದಾರೋ ಅವ್ರ ವಿರುದ್ಧವಾಗಿ ನಾನು ಖಂಡಿತವಾಗಿಯೂ ನನ್ನ ಮಾನನಷ್ಟು ಮೊಕದ್ದಮೆ ಹಾಕ್ತೇನೆ. ಯಾಕೆಂದರೆ ನನಗೆ ಅವತ್ತಿನ ದಿವಸ ನನಗೆ ಬಹಳಷ್ಟು ನೋವು ಕೊಟ್ಟಿದ್ದಾರೆ, ಬಹಳಷ್ಟು ನೋವಾಗಿದೆ ಅವತ್ತಿನ ಒಂದು ಪರಿಸ್ಥಿತಿ. ಅದನ್ನು ನೆನೆಸ್ಕೊಂಡ್ರೆ ತುಂಬ ಈಗ ಕೂಡ ಫೀಲ್ ಆಗ್ತದೆ. ಯಾಕೆಂತೇಳಿದರೆ ಮನುಷ್ಯ ಯಾವ ನೋವನ್ನು ಬೇಕಾದರೂ ತಡ್ಕೋಬೋದು, ಆ ನೋವನ್ನು ತಡ್ಕೊಳ್ಳೋಕ್ಕಾಗಲ್ಲ. ಯಾಕೆಂದರೆ ಅದೊಂದು ವಂಚನೆ ಅನ್ನೋ ಒಂದು ಕೇಸ್ ಇದೆಯಲ್ಲ, ಅದು ನಮ್ಮ ರಕ್ತದಲ್ಲಿ ಬರಲಿಲ್ಲ, ಅದು ನಮ್ಮ ಕುಟುಂಬಕ್ಕೆ ಅದು ಆಗದಿದ್ದಂಥ ಒಂದು ಮಾತು. ಅದರಿಂದ ನನಗೆ ತುಂಬ ನೋವಾಗಿದೆ. ಆ ನೋವಿಗೆ ಖಂಡಿತವಾಗಿಯೂ ನಾನು ಅವರ ಒಂದು ಇರುದು ಕಾನೂನು ನಾನು ಹೋರಾಟ ನಡೆಸ್ತೇನೆ ಸರ್. ಹಾಗೆ ಕೇಳಿದ ಎರಡನೇ ಪ್ರಶ್ನೆ, ಮನೆಗೆ ಹಣ ಎಲ್ಲಿಂದ ಬರ್ತದೆ, ನಿಮ್ಮ ಉದ್ಯೋಗ? ನನ್ನ ವೈಯಕ್ತಿಕವಾಗಿ ಸರ್, ನನಗೆ ಒಂದು 3 ಹೋಟೆಲ್ಗಳಿದೆ. ಅದನ್ನು ನಾನು ನಡೆಸಲಿಕ್ಕೆ ಆಗೋದಿಲ್ಲ ಅನ್ನೋದರಿಂದ ಒಂದು ಲೀಸಿಗಲ್ಲಿ ಬಿಟ್ಟಿದ್ದೀನಿ. ನಾನು ಬೆಂಗಳೂರಿನಲ್ಲಿದೆ, ಶ್ರೀ ಸಾಯಿ ಗ್ರೂಪ್ಸ್ ಅಂತೇಳಿ. ಆ ಹೋಟೆಲ್ನಲ್ಲಿ ನನಗೆ ಮಂತ್ಲಿ ಇಷ್ಟು ಅಂತೇಳ್ಬಿಟ್ಟು ನನಗೆ ಇದ್ರ ಹಣ ಬರ್ತದೆ, ನನಗೆ ಲೀಸಿಂಗ್ ಹಣ ಬರ್ತದೆ, ಬಾಡಿಗೆ ಟೈಪ್ನಲ್ಲಿ ಬರ್ತದೆ. ಅದು ಒಂದು ಉಂಟು. ಮತ್ತು ಇಲ್ಲಿ ಕೆಲವು ಕಟ್ಟಡ ನಿರ್ಮಾಣ ಕೆಲಸಗಳಲ್ಲಿ ಸಣ್ಣ ಪುಟ್ಟ ಕೆಲಸಗಳನ್ನು ಕಾಂಟ್ರಾಕ್ಟ್ ಇಟ್ಟು ನಾನು ಕೆಲಸ ಮಾಡಿಸ್ತಾ ಇದ್ದೀನಿ. ಒಂದು ಲಾರಿ ಇತ್ತು, ಆ ಲಾರಿಯನ್ನು ಕೂಡ ಸೇಲ್ ಮಾಡಿದ್ದೇನೆ, ಇವಾಗಿಲ್ಲ. ಇದು ಮತ್ತು ಇಲ್ಲಿವರೆಗೆ ಈ ಲ್ಯಾಂಡ್ ಲಿಂಕ್ಸಲ್ಲಿ ಯಾವುದಾದ್ರೂ ಒಂದು ಇದು ಮಾಡ್ತಾ ಇದ್ದೆ. ಇನ್ನೂ ಒಂದು ಮಾತಿದೆ, ರವಿಶೆಟ್ಟಿಯವರ ಅಣ್ಣ ರಾಘವೇಂದ್ರ ಶೆಟ್ಟಿಯವರು ಬಹಳ ಮುಗ್ಧರು, ರವಿಶೆಟ್ಟಿ ಮಾತ್ರ ಅಣ್ಣನಿಗೆ ಸಂಪೂರ್ಣ ವಿರುದ್ಧ, ಒಂದು ರೀತಿ ಖತರ್ನಾಕ್ ರವಿಶೆಟ್ಟಿ ಅನ್ನುವಂಥ ಮಾತಿದೆ. ಇಲ್ಲ ಸರ್, ಅದು ಅಂದರೆ ಮಾತು ಜಾಸ್ತಿ ಆಡ್ತಾ ಇದ್ದಾರಲ್ಲ ಸರ್, ಅವ್ರದ್ದು ಮನಸ್ಸಿನಲ್ಲಿ ಏನು ವಿಷಯ ಇರುವುದಿಲ್ಲಂತೆ, ಎದುರುಗಡೆ ಆಡಿ ಬಿಡ್ತಾರೆ, ಅವರಿಗೆ ಹಿಂದೆ ಮುಂದೆ ಇಲ್ಲ. ಸರ್, ಈ ಬಾರಿ ಯಾವ ಪಕ್ಷಕ್ಕೆ ಜಂಪ್ ಮಾಡೋದ್ರಲ್ಲಿದ್ದೀರಾ? ಇಲ್ಲ ಸರ್. ಅಲ್ಲ, ತಮ್ಮ ಪ್ರಚಾರವನ್ನು ಅಥವಾ ಪ್ರತಿಭಟನೆಗಳನ್ನು ನೋಡ್ತಾ ಇದ್ರೆ ರವಿಶೆಟ್ಟಿ ಖಂಡಿತವಾಗಿ ಒಂದು ರಾಜಕೀಯ ಪಕ್ಷಕ್ಕೆ ಹೋಗ್ತಾ ಇದ್ದಾರೆ. ಅದರ ಜೊತೆಯಲ್ಲೇ ಕೆಲವರ ಬಳಿ ನಾನು ಮುಂದಿನ MLA ಅಂತ ಕೂಡ ಹೇಳ್ಕೊಂಡು ಬರ್ತಾ ಇದ್ದಾರೆ ಅನ್ನುವಂಥ ವಿಚಾರಗಳು ಕೂಡ ಕೇಳಿ ಬರ್ತಾ ಇದೆ. ರವಿಶೆಟ್ಟಿ ಅವರೇ, ಯಾವ ಪಕ್ಷಕ್ಕೆ ಹೋಗ್ತೀರಾ? ಎಲ್ಲಿ, ಯಾವ ಬೈಂದೂರು ಕ್ಷೇತ್ರದಲ್ಲಿ ನಿಲ್ತಿರೋ, ಕುಂದಾಪುರದಲ್ಲಿ ನಿಲ್ತಿರೋ? ಸರ್, ಇಲ್ಲ, ಅದಕ್ಕೆ ನಿಮ್ಮ ಕ್ಷೇತ್ರ ಯಾವುದು ಅಂತ. ಈಗ ಮೊನ್ನೆ ಒಂದು ಸಮೀಕ್ಷೆ ನಡೀತು. ಯಾವ ಸಮೀಕ್ಷೆ? ಅದು ವಾಟ್ಸ್ಆ್ಯಪ್ನಲ್ಲಿ ನಡೆದಂತ ಸಮೀಕ್ಷೆಯನ್ನು ನೀವು ಆಧರಿಸಿ ಯಾವ ಆಧಾರದ ಮೇಲೆ ನಿಮಗೆ ಬಹುಮತ ಇದೆ ಅಂತ ಹೇಳಿ? ಅಲ್ಲ ಅಲ್ಲ ಅಲ್ಲ, ವಾಟ್ಸ್ಆ್ಯಪ್ನಲ್ಲಿ ನಡೆದಂತ ಸಮೀಕ್ಷೆಯಲ್ಲಿ ಜಯಪ್ರಕಾಶ್ ಹೆಗ್ಡೆ ಅವರನ್ನ ಅಥವಾ ಮತ್ತೊಬ್ಬರನ್ನ ಮಗದೊಬ್ಬರನ್ನ ನೀವು ಬೀಟ್ ಮಾಡಿದ್ರಿ ಅಂತ ಹೇಳಿದ್ರೆ ಬಹುಶಃ ನಿಮ್ಮವರಿಗೆ ನೀವು ಕಳಿಸಿರ್ತೀರಾ, ಅವ್ರು ಓಟ್ ಹಾಕಿರ್ತಾರೆ. ಅಲ್ಲ, ಹಾಗೆ ಅವರು ಮಾಧ್ಯಮಗಳು ರವಿ ಶೆಟ್ಟಿ ಅವರನ್ನ ಇವರಿಗೆ ಟ್ಯಾಲಿ ಮಾಡ್ಲಿಲ್ಲ ಸರ್. ಸರ್, ಹಾಗೆ ಅವ್ರು ಕಡೆಯವರಿಗೆ ಕಳಿಸಿಲ್ಲ ಅಂತ ಹಾಗೆ ಹೇಳೋದು? ಎಲ್ಲರೂ ಅವರು ಕಳಿಸಿರ್ತಾರೆ, ಕಳಿಸಿರೋದಿಲ್ಲ ಅಂತ ಹೇಳಲಿಕ್ಕೆ ಬರೋದಿಲ್ಲಲ್ಲ. ಆದರೂ ಜನಾಭಿಪ್ರಾಯ ಅಂತ ಏನಿರ್ತದೋ ಅದು ಬಂದಿದೆ. ಅಂದರೆ ಅದು ನಾನು ಕೇಳಿ ಬಂದದ್ದಲ್ಲ, ಅಥವಾ ನಿಮ್ಮ ಮೀಡಿಯಾಗಳಲ್ಲಿ ಕೂಡ ಬಂತದು, ಮೀಡಿಯಾಗಳಲ್ಲಿ ಬಂದಿದೆ. ಬಂದರೆ ನನಗೆ ಯಾವುದೇ ರೀತಿಯ ರಾಜಕೀಯ ಮನಸ್ಸಿಲ್ಲ. ಯಾಕೆಂದರೆ ರಾಜಕೀಯದಕ್ಕಿಂತ ನಾನು ಇದರಲ್ಲಿ ಖುಷಿಯಾಗಿದ್ದೇನೆ. ಯಾಕೆಂತೇಳಿದರೆ ಇದರಲ್ಲಿ ನಮ್ಮ ಮನಸ್ತೃಪ್ತಿಗಾಗಿ ಕೆಲಸ ಮಾಡ್ತೀವಿ. ರಾಜಕೀಯ ಅಂತ ಹೇಳಿದ್ದೆ ಹೋದಾದರೆ ಅವ್ರು ಹೇಳಿದಾಗೆ ನಾವು ಮಾಡಬೇಕಾಗ್ತದೆ. ಕೆಲವು ರಾಜಕೀಯ ಮುಖಂಡರನ್ನು ಬಹಳ ವೈಯಕ್ತಿಕವಾಗಿ ಎದುರಾಕೊಂಡಿದ್ದಾರೆ ರವಿಶೆಟ್ಟಿ ಅವರು ಅನ್ನೋ ಮಾತುಗಳು ಕೂಡ ಇದೆ. ಸರ್, ಹೋರಾಟದಲ್ಲಿ ಹೋರಾಟಕ್ಕೆ ಇಳಿದ ನಂತರ ವೈಯಕ್ತಿಕವಾಗಿ ಎದುರಾಕೊಂಡಿದ್ದಾರೆ ಅಂತ ಹೇಳಿದ್ರೆ ನೇರ ದಿಟ್ಟವಾಗಿ ಹೋರಾಟ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಅದೇ ಸರ್ಟಿಫಿಕೇಟ್ ನೀವು ಕೊಟ್ಟರೆ ನನಗೆ ತುಂಬ ಖುಷಿ ಆಯಿತು. ಸುಕುಮಾರ್ ಶೆಟ್ಟಿಗೂ ರವಿ ಶೆಟ್ಟಿ ಅವರಿಗೂ ಆಗೋದೇ ಇಲ್ಲ ಅಂತಲ್ಲ, ಹೌದಾ? ಅದು ವೈಯಕ್ತಿಕವಾಗಿ ಸರ್, ವೈಯಕ್ತಿಕವಾಗಿ ಹೇಗೆ ಅಂದರೆ ಅದು ಸಂಘಟನೆ ಒಂದು ಇದಕ್ಕೆ ಹೋದಾಗ ಅವರು ಮಾತಾಡಿಸುವ ರೀತಿ, ನಮ್ಮನ್ನು ಹೀಯಾಳಿಸಿದ ರೀತಿ ನಮಗೆ ಹಿಡಿಸ್ತಾ ಇದ್ದಿದ್ದರಿಂದ ಅವ್ರನ್ನ ನಾನು ಸ್ವಲ್ಪ ವಿರೋಧಿಸ್ತೇನೆ ಸರ್. ಅದರಲ್ಲಿ 2 ಮಾತಿಲ್ಲ, ವೈಯಕ್ತಿಕವಾಗಿ ಯಾವುದೇ ರೀತಿ ಅವರ ಪಕ್ಷಕ್ಕಾಗಲಿ ಇದಕ್ಕಲ್ಲ. ಹಾಗಾದರೆ ತಮ್ಮ ಪ್ರಕಾರ ತಾವೀಗ ಜಯಪ್ರಕಾಶ್ ಹೆಗ್ಡೆ ಅವರಿಗೆ ಕೂಡ ಕಾಂಪಿಟೇಟರ್ ಅಂತ ಎಣಿಸ್ಕೊಂಡಿದ್ದೀರಾ? ಇಲ್ಲ ಸರ್, ಅವರು ಇರುವುದಲ್ಲಿ ನಾವು ಇರುವುದಲ್ಲಿ. ಯಾಕಂದ್ರೆ ಅವರು ತಮ್ಮ ಪ್ರಕಾರ ಈಗ ಸಮೀಕ್ಷೆಯಲ್ಲಿ ಹೆಚ್ಚಿನ ಮತ ತಮಗೆ ಬಂತಲ್ಲ. ಸಮೀಕ್ಷೆಯಲ್ಲಿ ಅದು ಒಂದು ಜನಾಭಿಪ್ರಾಯ, ಅದರಲ್ಲಿ ಬಂದವರು ಗೆಲ್ತಾರೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಸಮೀಕ್ಷೆ ನಡೆದು ಇಡೀ ಕರ್ನಾಟಕನ ಅಥವಾ ಇಂಡಿಯಾದಲ್ಲಿದ್ದವರು ಯಾರು ಬೇಕಾದರೂ ಅದಕ್ಕೆ ಒಂದು ವೋಟ್ ಮಾಡ್ಬೋದು. ಆದರೆ ನಾವು ಎಲೆಕ್ಷನ್ನಿಗೆ ನಿಂತಾಗ ವೋಟ್ ಮಾಡ್ಬೇಕಂತ ಹೇಳಿದ್ರೆ ಬೈಂದೂರು ಜನತೆನೆ ಬೇಕಾಗ್ತದೆ. ಒಂದು ಮತ್ತೆ ಇನ್ನೊಂದಾಗಿ ಸರ್, ರಾಜಕೀಯದಲ್ಲಿ ರವಿಶೆಟ್ಟಿ ಒಲವು ಇದೆಯೋ ಇಲ್ಲೋ ಗೊತ್ತಿಲ್ಲ, ಆದರೆ ನನ್ನೊಂದು ಸಿದ್ಧಾಂತ ಇದೆ.
ನಾವು ಎಲ್ಲರೂ ಹೇಳ್ತಾರೆ, ನೀವು ಮೀಡಿಯಾದವರು ಹೇಳ್ತೀರಿ, ಒಳ್ಳೆ ಜನನ ಗೆಲ್ಲಿಸಿ ಒಳ್ಳೆ ಜನನ ನಿಲ್ಲಿಸಿ ಅಂತ ಹೇಳ್ತೀರ. ಆಯಿತು ಅಂತ ನಾವು ಹೇಳ್ತೀವಿ. ಸ್ಕೂಲ್ನಲ್ಲಿ ಮಾಸ್ಟರ್ ಕೂಡ ಹೇಳ್ತೇವೆ, ಒಬ್ಬನ ಒಳ್ಳೆಯ ಜನನ ವ್ಯಕ್ತಿನ ಆರಿಸಿ ಅಂತ ಹೇಳಿ ಹೇಳ್ತಾರೆ. ನೀವು ಈ ಎಲೆಕ್ಷನ್ನು ಅಂತ ಬಂದಾವಾಗ ಬಿ ಫಾರ್ಮ್ ಸಿಗೋದು ಯಾರಿಗೆ ಅಂತ ಹೇಳಿದರೆ, ಅದೇ ಏನು ಮಾಮೂಲಾಗಿ ನಿಲ್ತಾರೋ ಅವ್ರಿಗೆ ಬಿಟ್ಟು ಬೇರೆ ಜನಕ್ಕೆ ಸಿಗೋದಿಲ್ಲ. ಅವ್ರದ್ದು ಹಿಂದ್ಗಡೆ ನೋಡಿದರೆ ಎಷ್ಟೋ ಕೊಲೆಗಳು, ಅತ್ಯಾಚಾರಗಳು. ಸುದ್ದಿ ಬಳಸಿ ಮಾತಾಡ್ತೀರಾ, ಸುಮ್ಮನೆ ಹೇಳಿಬಿಡಿ, ಬಿ ಫಾರ್ಮ್ ನನಗೆ ಕೊಡ್ಲಿ. ಇಲ್ಲ 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 ಇಲ್ಲ, ನಾನು ಎಲೆಕ್ಷನ್ ನಿಲ್ತೇನೆ ಅಂತ ಸುಮ್ಮನೆ ಹೇಳಿಬಿಡಿ. ಹಾಗಲ್ಲ ಹಾಗಲ್ಲ, ಹಾಗಿರುವಾಗ ಪ್ರತಿಯೊಬ್ಬ ಯೂತ್, ನನಗೇನಾದರೂ ಮಾಡ್ತೇನೆ ಏನಾದರೂ ಸಾಧಿಸ್ತೀನಿ ಅಂತ ಹೇಳುವ ಇರುವಂಥ ಯೂತ್ ರಾಜಕೀಯಕ್ಕೆ ಬರಬೇಕು. ಅದು ಬಂದಾಗಲೇ ಬದಲಾವಣೆ ಸಾಧ್ಯ, ಇಲ್ಲ ಅಂದರೆ ಬದಲಾವಣೆ ಆಗುದಿಲ್ಲ. ಇವತ್ತು ನಮ್ಮ ಕಾರ್ತಿಕ್ ಅವರು ಇಷ್ಟು ಮಟ್ಟಿಗೆ ಒಂದು ಹೋಸ್ಟಿಂಗ್ ಮಾಡಿಬಿಟ್ಟು ಇಷ್ಟು ಒಂದು ಸಾಮಾಜಿಕ ಒಂದು ಕಳಕಳಿ ಇಟ್ಕೊಂಡಿದ್ದಾರೆ ಅಂದರೆ ಅಂಥವ್ರು ಬರಬೇಕು ರಾಜಕೀಯಕ್ಕೆ ಅನ್ನೋದು ನನ್ನ ಆಸೆ. ಅದರಲ್ಲಿ ನಂದು ಯಾವುದೇ ಇದಿಲ್ಲ. ನಮ್ಮಂಥವರೆಲ್ಲ ರಾಜಕೀಯಕ್ಕೆ ಬಂದರೆ ನಿಮ್ಮಂಥವ್ರ ಹಗರಣವನ್ನು ಯಾರು ಬಯಲಿಗೆ ಎಳಿತಾರೆ? ನೀವು ನಮ್ಮಂಥವ್ರ ಹಗರಣ ಅಂದಿದ್ದು ತಪ್ಪಾಗ್ತದೆ. ಅದರಲ್ಲಿ ನಾವು ಕೂಡ ಹಗರಣ ಎಳೆಯೋದ್ರಲ್ಲಿ ನಾವು ಕೂಡ ಇದ್ದೇವೆ. ಹಾಗಾಗಿ ನಿಮಗೆ ಬೇರೆಯವರು ನಮ್ಮನ್ನು ಎದುರಾಕೊಳ್ಳಿಕ್ಕೆ ಸಾಧ್ಯತೆ ಆಗ್ತದೆ, ಘಟಾನುಘಟಿಗಳು. ಇಲ್ಲ ಅಂದರೆ ಸಾಧ್ಯತೆ ಇಲ್ಲ. ಅದು ಒಂದು. ಮತ್ತು ಇನ್ನೊಂದಾಗಿ, ರಾಜಕೀಯದಲ್ಲಿ ನನಗೆ ಆ ಪಕ್ಷ ಈ ಪಕ್ಷ ಯಾವ ಪಕ್ಷಕ್ಕೂ ನಮ್ಮ ಒಂದು ಬೆಂಬಲವೂ ಇಲ್ಲ, ಅವರಿಗೆ ಒಂದು ತೆಗಳುವುದಿಲ್ಲ. ತಪ್ಪು ಯಾರೇ ಮಾಡಿದರೂ ಅದನ್ನು ತಪ್ಪು ಅಂತ ಹೇಳ್ತೇವೆ, ಒಳ್ಳೆಯದನ್ನು ಯಾರು ಮಾಡಿದರೂ ಹೊಗಳ್ತೇವೆ. ಅದು ಯಾರಾದರೂ ಸರಿ ಒಳ್ಳೆ ಕೆಲಸ ಮಾಡಿದ್ರೆ ಅಂತ. ಇದರ ನಡುವೆ ಮರಳಿನ ಸಮಸ್ಯೆಯ ಬಗ್ಗೆ ಮಾತಾಡುವಾಗ ಪ್ರಮೋದ್ ಮದ್ರೋಶ್ರ ಅವರನ್ನು ಬಹಳ ತೀಕ್ಷ್ಣವಾಗಿ ತಾವು ಮಾತಿನ ಚಾಟಿಯನ್ನು ಬೀರಿದ್ರಿ. ಹೌದು, ಅದೇ ಟೋಲ್ ಗೇಟ್ ನ ವಿಚಾರದಲ್ಲಿ ಶೋಭಾ ಕರಂದ್ಲಾಜೆ ಅವರ ಹೆಸರನ್ನು ಎತ್ತಲಿಲ್ಲ ರವಿ ಶೆಟ್ಟಿ ಅವರು. ಸರ್, ಶೋಭಾ ಕರಂದ್ಲಾಜೆ ಬಗ್ಗೆ ನಾನು ಇದರಲ್ಲಿ ಪತ್ರಿಕೆಯಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದೇನೆ. ಎಂಥ ಸಂಸದರು ಯಾಕೆ ಇದ್ರ ಬಗ್ಗೆ ಇದು ಮಾಡ್ತಾ ಇದ್ದಾರೆ ಅಂತಬಿಟ್ಟು ಅದ್ರ ಬಗ್ಗೆ ಸ್ಟೇಟ್ಮೆಂಟ್ ಕೊಟ್ಟಿದ್ದೇನೆ. ಸ್ಟೇಟ್ಮೆಂಟ್ ಕೊಟ್ಟಿದ್ದಿದೆ ಯಾಕೆಂದರೆ ರವಿ ಶೆಟ್ಟರಿಗೆ ಯಾವುದೇ ಪಕ್ಷದ, ನೋಡಿ ಸರ್, ಇವತ್ತಿನವರೆಗೂ ನನ್ನ ಒಂದು ಇಲ್ಲಿಯವರೆಗೆ, ಇನ್ನು ಮುಂದೆ ಹೇಗಿದೆಯೋ ಗೊತ್ತಿಲ್ಲ, ಇಲ್ಲಿವರೆಗೆ, ಯಾಕಂದರೆ ಪ್ರೆಸೆಂಟ್ ನಾನು ಯೋಚನೆ ಮಾಡ್ತೇನೆ ಮುಂದಿಂದಲ್ಲ, ಇಲ್ಲಿಯವರೆಗೆ ಒಂದು ರಾಜಕೀಯ ವ್ಯಕ್ತಿಗಳಿಗೆ ಹೂ ಕೊಟ್ಟನಲ್ಲ. ಆದರೆ ನಮ್ಮ ಸಚಿವರಾದಾಗ ನಮ್ಮ ಉಡುಪಿ ಜಿಲ್ಲೆ ನಾನು ಭಾಳಷ್ಟು ಕನಸುಗಳು ಕಂಡೆ. ಏನಂತ ಹೇಳಿದ್ರೆ, ನಮ್ಮ ಕಾರ್ಮಿಕರಿಗೆ ಇಂತಿಂಥದ್ದೆಲ್ಲ ಬೇಕಾಗಿದ್ದು, ಅವರಿಗೆ ಬೇಳೆಯನ್ನು ಕೂಡ ಬೇಯಿಸ್ಕೊಳ್ಬಹುದು ಅನ್ನುವಂಥ ಪ್ಲಾನ್ ಏನಾದರೂ? ಸರ್, ಬೇಳೆ ಬೇಯಿಸ್ಕೋಬೇಕು ಅಂತ ಹೇಳಿದರೆ, ಸರ್ ನೋಡಿ ಸರ್, ನಮಗೆ ಹಾಗೆ ಏನಾದರೂ ಇದ್ದಿದ್ದೆ ಹೋದಾದರೆ ನಮಗೆ ಹಲವಾರು ಜನ ಮಿನಿಸ್ಟರ್ಗಳಾಗಿರ್ಬೋದು, ಇವರಾದರೂ ನಮಗೆ ಪರಿಚಯ ಇದ್ದಾರೆ. ಯೂಟಿಕ್ಕಾದರೂ ಸ್ವಲ್ಪ ನಮಗೆ ಆತ್ಮೀಯರಾಗೇ ಇದ್ದಾರೆ. ಹಾಗಿದ್ದಾರೆ ಅವ್ರ ಹತ್ರ ಇವತ್ತಿನವರೆಗೆ ಯಾವುದಾದ್ರೂ ರವಿ ಶೆಟ್ಟರ್ ಏನಾದರೂ ಒಂದು ಹಿಡ್ಕೊಂಡು ಹೋಗಿದ್ದಾರೆ ಕೇಳಿ. ಒಂದು ಸಲ ಫೋನ್ ಮಾಡಿದ್ದೀನಿ, ಏನಕ್ಕೆ ಅಂದರೆ, ಒಬ್ಬ ಪೇಷಂಟು ಇದರಲ್ಲಿದ್ದಾನೆ ಸರ್, ಅವನಿಗೆ ಹಣ ಕಟ್ಟಲಿಕ್ಕೆ ಆಗ್ತಾ ಇಲ್ಲ, ದಯವಿಟ್ಟು ಡಾಕ್ಟ್ರಿಗೆ ಒಂದು ಸ್ವಲ್ಪ ಹೇಳಿ, ಅವರು ಅಡ್ಮಿಟ್ ಮಾಡ್ಕೋತಾ ಇಲ್ಲ, ಒಂದು ಸ್ವಲ್ಪ ಇದು ಮಾಡಿ ಅಂತ ಫೋನ್ ಮಾಡಿದ್ದೇನೆ ಬಿಟ್ಟರೆ ಇಲ್ಲಿವರೆಗೆ ಯಾವುದೇ ಕಾರಣಕ್ಕೂ ನಾನು ಅವ್ರಿಗೆ ಫೋನ್ ಮಾಡಿಲ್ಲ. ನನಗೆ ಆತ್ಮೀಯರಾಗಿದ್ದಾರೆ, ಈಗ ಫೋನ್ ಮಾಡಿದರೂ ಹೇಳಿ ರವೇಣ್ಣ ಅಂತ ಹೇಳ್ತಾರೆ, ಅಷ್ಟು ಆತ್ಮೀಯರಾಗಿದ್ದಾರೆ. ಯಾವುದೇ ಕಾರಣಕ್ಕೂ ನಾನು ಅವ್ರ ಹತ್ರ ನಾನು ಇದು ಮಾಡಿಲ್ಲ. ಅಂಥದ್ರಲ್ಲಿ ಬೇಳೆ ಬೇಯಿಸ್ಕೊಳ್ಳಿಕ್ಕೆ ನನಗೆ ಅಂತ ಉಂಟು ಸರ್. ಉಡುಪಿಯ DC ಯಾಕೆ ಎತ್ತಂಗಡಿ ಮಾಡಲಿಕ್ಕೆ ಅಷ್ಟೆಲ್ಲ ಪ್ರಯತ್ನವನ್ನು ಪಟ್ಟರೆ? ಯಾರು ಸರ್? ಉಡುಪಿಯ DC ವರ್ಗಾವಣೆ ಮಾಡಲಿಕ್ಕೆ ರವಿ ಶೆಟ್ಟಿ ಅವರ ಕೈವಾಡ ಬಹಳ ಇತ್ತಂತೆ ಸರ್. ಇದು ಏನು ಗೊತ್ತಾ ಸರ್, ಯಾಕೆ ಅಂತ ಗೊತ್ತಾಗಲಿಲ್ಲ. ಇಲ್ಲ, ಇದು ಶುದ್ಧ ಸುಳ್ಳು. ಒಬ್ಬ ಜಿಲ್ಲಾಧಿಕಾರಿಯನ್ನು ಎತ್ತಂಗಡಿ ಮಾಡುವಂಥ ಶಕ್ತಿ ನನಗಿಲ್ಲ, ಇದರಲ್ಲಿ ಎರಡನೇ ಮಾತೇ ಇಲ್ಲ. ಯಾಕಂದ್ರೆ ಅದು ತಡಗಳನ್ನು ಇರಲಿಕ್ಕೆ ಸಾಧ್ಯವಿದೆ? ಇಲ್ಲ, ಸಾಧ್ಯನೇ ಇಲ್ಲ, ಸಾಧ್ಯನೇ ಇಲ್ಲ. ಅವರು ನಿಮಗೆ ಪರಿಚಯ ಇದ್ದಾರೆ? ಸಾಧ್ಯನೇ ಇಲ್ಲ. ಅಂದ್ರೆ ನನ್ನ BJP ಕೆಲವರು ಪರಿಚಯ ಇದ್ದಾರೆ ಸರ್, ಎಲ್ಲರೂ ಕಾಂಗ್ರೆಸ್ನವರು ಪರಿಚಯ ಇದ್ದಾರೆ. ನನಗೆ ಕಾಂಗ್ರೆಸ್ನವರು ಇದ್ದಾರೆ ಸರ್, BJP ಇದ್ದಾರೆ, ಜನತಾ ದಳದವರು ಇದ್ದಾರೆ, ಮತ್ತೆ ಗುರುಜಿಗಳಿದ್ದಾರೆ, ಎಲ್ಲ ಮತದ ಧರ್ಮದೇವರು ಇದ್ದಾರೆ. ನಾವು ಪರಿಚಯ ಆಲ್ಮೋಸ್ಟ್ ಇರಲೇಬೇಕು, ಇದ್ದಾರೆ. ಆದರೆ ಯಾರ ಮೇಲೆ ಒತ್ತಡ ಹಾಕುವಂಥದ್ದು, ನಮ್ಮ ಹೊಯಿಗೆ ವಿಷಯದಲ್ಲಿ ಒತ್ತಡ ಹಾಕುವಂಥದ್ದು ಏನು ಬಂದಿತ್ತು? ಅವರು ಬೇರೆ ಎಲ್ಲ ವಿಷಯದಲ್ಲೂ ಅವರು ಉತ್ತಮವಾದ ಕೆಲಸ ಮಾಡಿದ್ದಾರೆ. ನಾವು ಈಗ ಇದ್ದದ್ದು 6 ತಿಂಗಳಾದ್ರೂ ಅವ್ರು ನಾವು ಇಟ್ಟ ಹಲವಾರು ಬೇಡಿಕೆಗಳನ್ನು ಈಡೇರಿಸೋದ್ರಲ್ಲಿ, ಕೊಲ್ಲೂರಿನಲ್ಲಿ ಒಂದು ಬಡ ಕುಟುಂಬಕ್ಕೆ ಇಂತಿಷ್ಟು ಒಂದು ಊಟ ಕೊಡಬೇಕು ಅಂತ ಹೇಳ್ಬಿಟ್ಟು ಕೇಳ್ಕೊಂಡ್ವಿ. ತಕ್ಷಣ ಊಟ ಅರೇಂಜ್ ಮಾಡಿದರು, ಈ ವ್ಯವಸ್ಥೆನ ತಕ್ಷಣ ಫೋನ್ ಮಾಡಿ ಹೇಳಿದ್ದಕ್ಕೆ ಆಯಿತು ಶೆಟ್ಟರಲ್ಲಿ ನಾನು ಮಾಡಿಸ್ತೇನೆ ಅಂತೇಳ್ಬಿಟ್ಟು ಹೇಳಿ ಮಾಡಿಸಿದರು. ಅಷ್ಟು ಒಳ್ಳೆ ವ್ಯಕ್ತಿಯ ಮೇಲೆ ನಾವು ಯಾವುದೇ ಕಾರಣಕ್ಕೂ ನಾನು ಒತ್ತಡ ಹೇರಿ ನಾನು ಇದು ಮಾಡಿದ್ದಂಥದ್ದಲ್ಲ. ನಮಗೆ ಬೇಜಾರಾಗಿದ್ದೇನಂತ ಹೇಳಿದರೆ, ಆ ವ್ಯಕ್ತಿಯ ದಿವಸ, ಅವತ್ತಿನ ದಿವಸ ನೀವು ಪ್ರಮೋದ್ ಅವರಿಗೆ ಇದು ಮಾಡಿದರೆ ಹೇಳಿದರೆ, 3 ದಿನ ನಾವು ನಮ್ಮ ಬ್ಯಾನರ್ನಲ್ಲೇ ನೋಡಿರಬೇಕು, ಯಾರ ವಿರುದ್ಧ ಅಲ್ಲ, ಕಾರ್ಮಿಕರ ಪರ ಅಂತ ಹಾಕಿದ್ವಿ ನಾವು. ಪ್ರಮೋದ್ ಅವರಿಗೂ 2 ದಿನ ಮನವಿ ಮಾಡಿದ್ವಿ. ಆದರೆ ಒಬ್ಬ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಅವತ್ತು ಅವರು ಬರಬೇಕಿತ್ತು ನಮ್ಮ ಆ ಒಂದು ಇದನ್ನು ನೋಡಲಿಕ್ಕೆ, ಜನಗಳ ಸಮಸ್ಯೆಯನ್ನು. ಯಾಕೆಂದರೆ ಜನ ಅಷ್ಟರ ಮಟ್ಟಿಗೆ ನಮ್ಮ ದಕ್ಷಿಣ ಕನ್ನಡ ಮತ್ತು ಕರಾವಳಿಯಲ್ಲಿ ಇವತ್ತು ಬೀದಿಗಿಳಿಯುವಂಥ ಪರಿಸ್ಥಿತಿ ಬಂದಿದೆ ಅಂದರೆ ನಿಜವಾದ ಪ್ರಮೋದ್ ಮಂತ್ರೋಶ್ ಅವರನ್ನು ಮೀಟ್ ಆಗಬಹುದಾಗಿತ್ತು ಸರ್. ಈಗ ಹಿಂದೆ 2-3 ಸಲ ಮೀಟ್ ಆಗಿ ಅವ್ರ ಜೊತೆನೇ ನಾವು ವಿಧಾನಸೌಧಕ್ಕೆಲ್ಲ ಹೋಗಿದ್ದಂಥ ಉದಾಹರಣೆ ಇದೆ ಸರ್. ಈಗ ಸರ್ವ ಸಂಘಟನೆ ಅಂತ ಮಾಡಿ ಏನು ಒಂದು 6-7 ತಿಂಗಳಾಯಿತು, ಅನೇಕ ಹೋರಾಟಗಳು ಕೂಡ ಬದಿಗೋಯ್ತು. ಅತ್ತ ವಿಧಾನಸೌಧದ ಮುತ್ತಿಗೆ ಅಂತ ಹೇಳಿದ್ರಿ, ಮತ್ತೆ ಇನ್ನೊಂದು ಕಡೆಗಳಲ್ಲಿ ಸ್ಟ್ರೈಕ್ಗಳನ್ನು ಕೆಲವೊಮ್ಮೆ ಏನು ಫುಲ್ ಡೆಕೋರೇಷನ್ ಮಾಡಿದ್ರಿ, ಕಡೆಯ ಹಂತದಲ್ಲಿ ಆ ಸ್ಟ್ರೈಕ್ಗಳು ಕೂಡ ಮುರಿದು ಬಿತ್ತು. ಎಲ್ಲಿ, ಯಾವಾಗ ಸರ್? ಇದೇ ಮರಳಿನ ಹೋರಾಟದ ವಿಚಾರದಲ್ಲಿ ಒಮ್ಮೆ ಭಿಕ್ಷಾಟನೆಗೆ ಹೊರಟ್ರಿ, ಆ ಸಂದರ್ಭದಲ್ಲಿ ಅದು ಹೋಯ್ತು. ಅದು ಈಗ ಏನಾಗ್ತದೆ ಅಂದ್ರೆ ಸರ್, ಅದು ಸರ್ವ ಸಂಘಟನೆಗಳಿಂದ ಆಯೋಜನೆಗೊಂಡಂತ ಕಾರ್ಯಕ್ರಮ. ಕಾರ್ಮಿಕ ವೇದಿಕೆಯಿಂದ ಯಾವುದಾದ್ರೂ ಅರ್ಧಕ್ಕೆ ನಿಂತಿದ್ದಿದ್ರೆ ಹೇಳಿ ಸರ್. ಅದನ್ನ ಅಕಸ್ಮಾತ್ ನಮ್ಮ ಕೈಲಾಗಿ
ನಮ್ಮ ಸಂಘಟನೆಯವರ ಕೈಯಲ್ಲಿ ಅದು ಆಗದೆ ಇರೋದು ಯಾವುದಾದ್ರೆ ಆ ಸಂದರ್ಭದಲ್ಲಿ ಕಾರ್ಮಿಕ ವೇದಿಕೆ ಇತ್ತು. ಆದರೆ ಅದಕ್ಕೆ ಏನಾಗ್ತದೆ ಅಂತ ಹೇಳಿದ್ರೆ, ಎಲ್ಲರೂ 10 ಜನ ಹೇಳುವಾಗ ನಾವು ಅದನ್ನು ಕೇಳಬೇಕಾಗ್ತದೆ. ಅಲ್ಲಿ ನಾವೊಬ್ಬರು ಸಹ, ಇಲ್ಲಿ ಆದರೆ ಕಾರ್ಮಿಕ ವೇದಿಕೆಯ ಜಿಲ್ಲಾಧ್ಯಕ್ಷರು ಅಥವಾ ನಮ್ಮ ಟೀಮ್ ಇರ್ತದೆ, ಅಲ್ಲಿ ಹಾಗಲ್ಲ. ಎಲ್ಲ ಥರದ ಜಿಲ್ಲಾಧ್ಯಕ್ಷರುಗಳು ಇರುವಾಗ ನಾವು ಅವರಿಗೆ ರೆಸ್ಪೆಕ್ಟ್ ಕೊಟ್ಕೊಂಡು ನಾವು ಅವರಿಗೆ ಇದು ಮಾಡಬೇಕಾಗ್ತದೆ. ಕೆಲವೊಂದೊಂದು ಬೇಕು ಬೇಡಗಳನ್ನು ನಾವು ಚರ್ಚಿಸಬೇಕಾಗ್ತದೆ, ಚರ್ಚಿಸಿ ತಗೊಂಡ ನಿರ್ಧಾರ ಆಗಿರ್ತದೆ. ಎಸ್ ರವಿಶೆಟ್ಟಿ ಅವರೇ, ಒಟ್ಟಾರೆಯಾಗಿ ತಮ್ಮ ಬಗ್ಗೆ, ಕಾರ್ಮಿಕ ವೇದಿಕೆಯ ಬಗ್ಗೆ ಇವತ್ತಿನ ತಿರುಗುಬಾಣ ಕಾರ್ಯಕ್ರಮದಲ್ಲಿ ಕಡೆಯದಾಗಿ ತಾವೇನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಸರ್, ನಾನು ಹೇಳೋದು ಒಂದೇ ಮಾತು, ಇಲ್ಲಿಂದ ಅಲ್ಲಿವರೆಗೆ ಕೊನೆಯವರೆಗೆ ಹೇಳೋದು ಒಂದೇ ಮಾತು. ನಾನು ನನ್ನ ಬಿಡುವಿನ ಸಮಯದಲ್ಲಿ ಕಾರ್ಮಿಕರಿಗಾಗಿ, ನಮ್ಮ ಒಂದು ಏನು ಪದಾಧಿಕಾರಿಗಳೆಲ್ಲ ಇದ್ದರೆ ಸೇರಿ, ಕಾರ್ಮಿಕರಿಗಾಗಿ ನಮ್ಮ ಕೈಲಾದ ಒಂದು ಅಳಿಲು ಸೇವೆಯನ್ನು ಮಾಡ್ತಾ ಇದ್ದೇವೆ. ನಾವು ಕೆಲಸ ಬಿಟ್ಕೊಂಡು ಯಾವುದು ಮಾಡ್ತಾ ಇಲ್ಲ, ನಮ್ಮ ಕೆಲಸ ನಮ್ಮ ಇದೆಲ್ಲ ಇದು ಮಾಡಿ ಉಳಿದ ಸಮಯದಲ್ಲಿ, ಬಿಡುವಿನ ಸಮಯದಲ್ಲಿ ಅದು ಸಮಯ ದುರ್ಬಳಕೆ ಆಗದಾಗೆ ನಾವು ಈ ಒಂದು ಕಾರ್ಮಿಕರಿಗೆ ಒಂದು ಹೆಲ್ಪ್ ಮಾಡುವಂಥ ಒಂದು ಕೆಲಸ ಮಾಡ್ತಾ ಇದ್ದೇವೆ. ದಯವಿಟ್ಟು ಹೇಳ್ತಾ ಇದ್ದೇವೆ, ನಾವು ಯಾರ ವಿರುದ್ಧ ಅಲ್ಲ. ನಮ್ಮನ್ನು ಟಾರ್ಗೆಟ್ ಮಾಡಿ, ನಮ್ಮನ್ನು ಯಾವುದೋ ಒಂದು ಕೆಟ್ಟ ಹೆಸರನ್ನು ನಮಗೆ ದಯವಿಟ್ಟು ಹಾಕಬೇಡಿ. ಯಾಕೆಂದರೆ ಆ ನೋವು, ಕಷ್ಟ ಅನುಭವಿಸಿದ, ಆ ಕೆಟ್ಟ ಹೆಸರನ್ನು ಅನುಭವಿಸಿದ ವ್ಯಕ್ತಿಗೆ ಮಾತ್ರ ಗೊತ್ತಾಗ್ತದೆ. ಆದ್ದರಿಂದ ದಯವಿಟ್ಟು ಹಾಕುವ ಮುನ್ನ ಇದು ಸತ್ಯವೋ ಸುಳ್ಳೋ ಅಂತ ಹೇಳ್ಬಿಟ್ಟು ಒಂದು ಸಲ ಕುಲಂಕುಷವಾಗಿ ವಿಚಾರಿಸಿ ಆಮೇಲೆ ಹಾಕಿ. ಆವಾಗ ಏನಾಗ್ತದೆ ಅಂದರೆ, ಎಲ್ಲೋ ಒಂದು ಕಡೆ ನಮಗೂ ಒಂದು ನ್ಯಾಯ ಸಿಗ್ಬೋದು, ನಾವು ಒಳ್ಳೆಯ ರೀತಿಯಿಂದ ಇದ್ದಿದ್ದರಿಂದ ಸಿಗ್ಬೋದು. ಯಾಕಂದರೆ ಈಗಾಗಲೇ ನನಗೆ ಕೇಳಿ ಬಂದಿದೆ, ತಿರುಗುಬಾಣ ಅಂತ ಹೇಳಿದ್ರೆ ಯಾರೂ ಬರೋದಿಲ್ಲ ಅಂತ ಹೇಳ್ಬಿಟ್ಟು. ನಾನು ಬರ್ತೇನೆ, ನೀವು ಯಾವ ಇದಕ್ಕೆ ಕರೆದ್ರೂ ಬರ್ತೇನೆ. ಯಾಕಂದರೆ ನಾನು ಸಾಚ ಇದ್ದೇನೆ, ನಾನು 100% ನನಗೆ ಗೊತ್ತಿದ್ದು ನಾನು ಇವತ್ತಿನವರೆಗೆ ಯಾವುದೇ ತಪ್ಪು ಮಾಡಿಲ್ಲ. ಗೊತ್ತಿ ಇಲ್ಲದೆ ತಪ್ಪು ಮಾಡಿದ್ದು ನನಗೆ ಗೊತ್ತಿಲ್ಲ. ಅಕಸ್ಮಾತ್ ಗೊತ್ತಿದ್ದು ಎಲ್ಲರೂ ಸಣ್ಣ ಪುಟ್ಟ ತಪ್ಪು ಆಗಿದೆ ಅಂತ ಗೊತ್ತಾದಂಥ ತಪ್ಪು ಅಂದರೆ ಅಲ್ಲಿಗೆ ಕ್ಷಮಿಸಿ ಅಂತ ಕೂಡ ಕೇಳ್ತೇನೆ. ನಾನು ಅದು ಚಿಕ್ಕ ವ್ಯಕ್ತಿಯಾಗಲಿ ದೊಡ್ಡ ವ್ಯಕ್ತಿಯಾಗಲಿ ನಾನು ಕೇಳ್ತೇನೆ. ಆ ಒಂದು ಇದು ನಮ್ಮಲ್ಲಿದೆ. ಅದೇ ಉದ್ದೇಶದಿಂದ ಆ ಶ್ರೀದೇವರು, ಶ್ರೀಕೃಷ್ಣ ಮುಖ್ಯ ಪ್ರಾಣ ಆಗಿರ್ಬೋದು ಅಥವಾ ಎಲ್ಲ ದೇವರುಗಳು ಮತ್ತು ನಿಮ್ಮೆಲ್ಲರಂಥ ಒಂದು ಇದು ನನಗೆ ಇದ್ದಿದ್ದು ಈ 2 ವರ್ಷದಲ್ಲಿ ಉಡುಪಿ ಜಿಲ್ಲೆಯಲ್ಲಿ ರವಿಶೆಟ್ಟಿ ಯಾರು ಅನ್ನೋ ಒಂದು ಸಾಮಾನ್ಯ ಒಂದು ಪರಿಚಯ ಆಗೋಕ್ಕೆ ಕಾರಣ ಅದು ಅಂದ್ಕೊಂಡಿದ್ದೀನಿ. ಎಸ್ ಖಂಡಿತ ರವಿಶೆಟ್ಟಿ ಅವರೇ, ತಾವು ಸಮಾಜ ಮುಖ್ಯವಾಗಿರ್ತಕ್ಕಂಥ ಕಾರ್ಯಗಳನ್ನು ಮಾಡೋದೇ ಹೌದಾದರೆ ಅದು ಇದೇ ರೀತಿಯಾಗಿ ಸಾಗ್ತಾ ಇರಲಿ ಅಂತ ಹೇಳ್ತಾ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ, ತಿರುಗುಬಾಣದಲ್ಲಿ ಮಾತನ್ನು ಹಂಚಿಕೊಂಡಿದ್ದಕ್ಕೆ ತಮಗೆ ಧನ್ಯವಾದವನ್ನು. ಥ್ಯಾಂಕ್ ಯು ಸರ್. ಸೊ ವೀಕ್ಷಕರೇ, ವೀಕ್ಷಿಸಿದ್ದೀರಲ್ಲ ಈ ವಾರದ ಅತಿಥಿ ರವಿಶೆಟ್ಟಿ ಅವರೊಂದಿಗಿನ ಚರ್ಚೆಯನ್ನು ನೋಡಿದ್ರಿ. ಮುಂದಿನ ಭಾನುವಾರ ಇದೇ ಹೊತ್ತಿಗೆ ತಿರುಗುಬಾಣದಲ್ಲಿ ಇನ್ನೋರ್ವ ಅತಿಥಿಯೊಂದಿಗೆ ಹಾಟ್ ಇಶ್ಯೂನ ಚರ್ಚೆ ಮಾಡ್ತೇನೆ. ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಸ್ಪಂದನಾ.